ಬಂತೀಯ? ಹೂನವ ತುಂಬಿ ಜನ್ಮಗಳು ಯಾಕೆ ಹೋಗ್ಬೇಕವ್ವ? ಅಲ್ಲೇ ಮನೆ ಒಳಗೆ ಕುಂತ್ಕೊಂಡು ದೇವ್ರ ಧ್ಯಾನ ಮಾಡ್ಬೇಕವ್ವ. ಇಲ್ಲವ, ದಿನಕ್ಕೊಂದು ಸಲನರ ಅವನ ದರ್ಶನ ಮಾಡಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನ ಆಗುದಿಲ್ಲವ. ಆತವ ನಿನ್ ಹೊಟ್ಟೆಯೊಳಗೆ ಅವನ ಮಲ್ಲೈನ ಬೆಳೆದು ಬರ್ತಾನವ, ಹೋಗಿ ಬಾ. ಆತವ ಬರ್ತೀನಿ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಚರ್ವಾಯ ಮಹಾದೇವಾಯ ತೇ ನಮಃ. ನೋಡ್ರಿ ನನ್ನ ಮಗನ್ನ. ಯವ್ವ ಏನ್ ಚಂದ ಐತೆ ನಮ್ಮವ್ವ ಈ ಕೂಸು. ಹುಣ್ಣಿ ಚಂದ್ರ ಮುಗಿನ ಮೇಲೆ ಬೀಳದ ತೊಟ್ಟದ ಮಲಿದಂಗ ಐತಿ. ಹೌದ ತಂಗಿ, ಮೂರೇ ಮಗ ಮುದ್ದಿನ ಚಂಡ್ ಇದ್ದಂಗ. ಅದಕ್ಕ ನಮ್ಮ ಮಲ್ಲವ್ವ ದೇವ್ರ ಹಕ್ಕಿ ತೊಡ್ದಾಯವನ್ನ. ಅಲ್ಲಿ ನೋಡ್ರಿ ಗುರುಗಳು ಇಷ್ಟೊತ್ತಾದ್ರೂ ಇನ್ನೂ ಬರ್ಲೇ ಇಲ್ಲ. ತಂಗಿ ಸರಿವ ಏನಂತನವ ನಿಮ್ಮಗ? ಗುರುಗಳು ಇನ್ನೂ ಬಂದು ಯಾಕ್ಲಗೂ ನನಗೆ ಹೆಸರಿಡವಲ್ರು ಅಂತ ನೋಡ್ರಿ. ಬಂದಾರಲ್ಲಿ ಗುರುಗಳು ಬಂದಾರಲ್ಲ. ರಾಮನವಮಿಯ ಶುಭ ದಿವಸ ಗೋಧುಳಿ ಹೊತ್ತಿನ್ಯಾಗ ಶುಭ ನಕ್ಷತ್ರ ಕರ್ಕಲಕ್ಷಣದಲ್ಲಿ ಜನಿಸಿರುವ ಈ ಕಂದ ಜಗದ್ವಿಖ್ಯಾತನಾಗ್ತಾನ, ನಿಮ್ಮ ಕೀರ್ತಿನ ಉಳಿಸ್ತಾನ. ಅಜ್ಜಾರ ನೀವು ಅಪ್ನಿ ಕೊಟ್ರೆ ಹೆಸರಿಡು ಕಾರ್ಯ ಮುಗಿಸ್ಬಿಡ್ತೀವ್ರಿ. ಆಯ್ತ್ರಿ ವಾ, ಮುದ್ದು ಮಗದ ಈ ಕಂದನಿಗೆ ಸಿದ್ಧಾಂತ ನಾಮಕರಣ ಮಾಡಿರಿ ವಾ. ಸಿದ್ಧ ಸಿದ್ಧ ಸಿದ್ಧ, ಬಹಳ ಚಂದ ಐತಿ ಹೆಸರು, ನನಗೂ ಬಹಳ ಹಿಡಿಸ್ತು. ಹಂಗ ಹೆಸರು ಸಿದ್ಧ ಅಂತಾನೇ ಇರಿ. ಸಿದ್ಧ ಸಿದ್ಧ ಸಿದ್ಧೇಶ, ಓಂ ನಮ ಶಿವ. ಲಗುನ ಹೆಸರಿಡ್ರಿ. ಸಿದ್ಧ ಸಿದ್ದಪ್ಪ ಸಿದ್ದೇಶ ಕುಟು ಟುಕುರ್ರು. ಸಿದ್ಧ ಸಿದ್ದಪ್ಪ ಸಿದ್ದೇಶ ಕುಟು ಟುಕುರ್ರು. ಸಿದ್ಧ ಸಿದ್ದಪ್ಪ ಸಿದ್ದೇಶ ಕುಟು ಟುಕುರ್ರು. ಶರಡು ವೀರಭದ್ರಯ್ಯನವ್ರಿಗೆ. ಓಹೋ ಗುರುಶಾಂತಪ್ಪನವರು, ಬರ್ರಿ ಬರ್ರಿ. ಏನು ಈ ಕಡೆ ಬಂದ್ರಿ? ಏನಿಲ್ಲರಿ, ನೀವು ನಮ್ಮ ಮನೆ ಗುರುಗಳು. ಹೌದು. ಅಲ್ಲದೆ ಈ ಊರಿನ ವಿದ್ಯಾಗುರುಗಳು. ಹೌದು. ನಮ್ಮ ಮಗ ಸಿದ್ಧಗೂ 6 ವರ್ಷ ತುಂಬಿದವು, ಅವ್ರ ವಿದ್ಯಾಭ್ಯಾಸ ನಿಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ಆಸೆ ಪಟ್ಟಿನಿ. ಬಹಳ ಒಳ್ಳೆಯದು. ಅಂದಂಗೆ ಯಾವತ್ತು ಕರ್ಕೊಂಬರಲಿ ಅಂತ ಕೇಳಿ ಹೋಗ್ಬೇಕು ಅಂತ ಬಂದೆ. ಇದೇ ಸೋಮವಾರನ ಬಹಳ ಒಳ್ಳೆ ಮುಹೂರ್ತದ,
ಅಂದ ಸಿದ್ದನ ವಿದ್ಯಾಭ್ಯಾಸ ಪ್ರಾರಂಭ ಮಾಡೋಣ. ಹಂಗಾದ್ರೆ ಸೋಮವಾರ ಸಿದ್ದನ್ನ ಮಠಕ್ಕೆ ಕರ್ಕೊಂಡ್ ಬಂದ್ಬಿಡ್ತೀನಿ ರೀ. ಬಹಳ ಒಳ್ಳೇದು. ಆಯ್ತು, ನಾ ಹಿಂಗೆ ಬರ್ತೀನಿ. ಶಿವ ಒಳ್ಳೇದು ಮಾಡಲಿ. ಏ ಸೋಮಾಮಿಮ್ಮ ಬರ್ರು, ಇವತ್ತು ಸಂಕ್ರಮಣ, ಎಳ್ಳು ಬೆಲ್ಲ ಊರಿಗೆಲ್ಲ ಹಂಚಿ ಒಳ್ಳೆಯವರಾಗಿ ಬಾಳೋಣ ಅಂತ ಹೇಳಬೇಕು. ಆದ್ರೆ ಊರಿಗೆಲ್ಲ ಹಂಚಕ್ಕ ಎಳ್ಳೆಲ್ಲದಾವು? ನಮ್ಮವ್ವ ಮಗ್ಗಿ ಒಳಗೆ ಇಟ್ಟಿರ್ತಾಳೆ, ತರ್ತೀನಿ ತಡ್ರಿ. ಏ ಭೀಮಾ, ಸಿದ್ದು ಬಾಳ ಕೆಸದಾನ, ಮಗಿ ಒಳಗಿರೋ ಅಣ್ಣ ಊರಿಗೆಲ್ಲ ಹಂಚಕ್ ಹೆಂಗ್ ಸದೈತಿ? ಎಳ್ಳು ಎಷ್ಟದ ನೋಡೋ ನೋಡೋ ತಡಿಯೋ. ಏ ಎಳ್ಳು ಸಿಕ್ಕು ನೋಡ್ರು. ಅಯ್ಯೋ, ಒಂದು ಬೊಕ್ಸಿ ಎಷ್ಟು ಸಹಿತ ಎಳ್ಳಿಲ್ಲ ಊರಿಗೆಲ್ಲ ಅನ್ಸಂತೀವಿ. ಏ ಭೀಮಾ, ಮನಸ್ಸು ಸ್ವಚ್ಛ ಇದ್ರೆ ಇಷ್ಟು ಎಳ್ಳು ಊರಿಗೆಲ್ಲ ಅಲ್ಲ ಲೋಕಕ್ಕೆಲ್ಲ ಹಂಚ್ಬೋದು. ಎಲ್ಲರೂ ಉಡಿ ಕೊಡ್ರಿ, ನಾ ಹಾಕ್ತೀನಿ. ಏ ನಿಲ್ರ, ಏನ್ರಿ ಅದು ಉಡ್ಯಾಕ ಕಟ್ಕೊಂಡು ಹೊಂಟದ್ದು? ಎಳ್ಳು 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 ನಮ್ಮನೆಯೊಳಗೆ ಅಷ್ಟೊಂದು ಎಳ್ಳಿಲ್ಲಿದ್ದು? ಏ ಖರೆ ಹೇಳ್ರಿ, ಎಲ್ಲಿಂದ ತಂದಿರಿ? ಸಂಕ್ರಾಂತಿ ಎಳ್ಳು ಹಂಚ್ರಿ ಅಂತ ಕೊಟ್ಟ, ತಗೊಂಡು ಅಂಟೀವಿ. ಸಿದ್ದು, ನಿನಗೆ ಗೆಳೆಯರಿಗೆಲ್ಲ ಎಳ್ಳು ಕೊಟ್ಟು ಊರಿಗೆ ಹಂಚು ಅಂತ ಹೇಳಿದಂತ ಹೌದೇನಪ್ಪ? ಹೌದವ್ವ, ಇವತ್ತು ಸಂಕ್ರಮಣ, ಎಲ್ಲಾರ್ಗು ಎಳ್ಳು ಹಂಚಂತ ನೀನೇ ಹೇಳಿದ್ದಿ. ಒಳ್ಳೆ ಮನಸ್ಸಿನಿಂದ ಮಲ್ಲಯ್ಯ ನೆನೆಸ್ಕೊಂಡ್ರೆ ಮುಟ್ಕಿ ಎಳ್ಳು ಮೂರ್ ಲೋಕಕ್ಕೂ ಸಾಲುವಷ್ಟು ಆಗ್ತಾವ. ಅದ್ರಾಗ ಏನೈತಿ ನೋಡ್ರಿ. ಇಲ್ಲ ಸ್ನಾನ ಮಾಡಿ ಮೈ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋಣ ಬರ್ರು. ಓಹೋ, ನನಗೂ ಈಜೋದಕ್ಕೆ ಬರ್ತೈತಿ, ನಾನು ಬರವನೇ. ನಾನು ಈಜ್ತೀನಿ, ನಾನು ಬರವನೇ. ದೇವದತ್ತ, ನೀನು ಈಜೋದಕ್ಕೆ ಬಾರು. ನಂಗೆ ಈಜ್ ಬರಂಗಿಲ್ಲಪ್ಪ, ನಾವು ಅಲ್ಲೇ. ತಿಳಿದೇನೋ ತಿಳಿಲಾರ್ದೇನೋ, ಈ ಭಾವಕ್ಕೆ ಬಂದ್ಮೇಲೆ ಈಜಾಕ ಬೇಕು, ದಂಡಿ ಮುಟ್ಟಾಕ ಬೇಕು. ಬಾ, ಮೊದಲು ನಾ ನಿನಗೆ ಈಜಾಕ ಕಲಿಸ್ತೀನಿ. ಬಾ ಬ್ಯಾಡು, ಬಾ ಬ್ಯಾಡು. ಅವನಿಗಿರೋ ಹೆದರಿಕೆನ ದೂರ ಮಾಡಿದೆ, ನೀನ್ಯಾಕೆ ಕಳ್ತಿದ್ದಿ? ಏಯ್ ಮುಚ್ಚೋ ಬಾಯಿನ,
ಇದ್ದು ಮಗನ ನೀರಾಕಿ ಕೆಡವಿ ಹೊಡೆದು ನನ್ನ ಹೊಟ್ಟೆಯಾಗ ಬೆಂಕಿ ಹಾಕಿ ಮತ್ತ್ಯಾ ಕಳ್ತೀ ಅಂತ ಕೇಳ್ತೀಯಲ್ಲ, ಕೊಂದು ಬಿಟ್ಟೆಲ್ಲೋ ನನ್ನ ಮಗನ್ನ ಕೊಂದು ಬಿಟ್ಟೆಲ್ಲೋ. ಚೇಚೆ, ಬ್ರಹ್ಮಾನಂದದೊಳಗ ಮೈ ಮರೆತಿರೋ ನನ್ನ ಗೆಳೆಯ ಅವ ಯಾಕೆ ಸಾಯ್ತಾನೆ? ನೀನು ತಾಯಿ, ನೀ ಕೂಗಿದ್ರೆ ಬಂದ ಬರ್ತಾನೆ. ನಾನು ಕೂಗಿದ್ರೆ ಓಡಿ ಬರ್ತಾನೆ, ನಾನು ಕೂಗಿದ್ರೆ ಓಡಿ ಬರ್ತಾನೆ. ನನ್ನ ಮಗನೇ ದೇವದತ್ತ, ದೇವದತ್ತ, ದೇವದತ್ತ. ಕಂದ ಬಾರಪ್ಪ, ನನ್ನ ಮಗನೇ ಬಾರೋ, ನನ್ನ ಕಂದ ಬಾರಪ್ಪ, ಬಾರೋ ನನ್ನ ಕಂದ, ಬಾರೋ ನನ್ನ ಕಂದ, ಬಾರೋ ಅಪ್ಪ, ಬಾರೋ ನನ್ನ ಮಗನೇ, ನನ್ನ ಕಂದ. ಅಯ್ಯೋ ದೇವ್ರಿ, ನೀ ಸತ್ವಾದಿ ಅಂತ ಮಾಡಿದ್ನಲ್ಲೋ ಅಪ್ಪ, ಎಷ್ಟು ಸಂಕಟ ಆಗಿತ್ತು ನನ್ನ ಮಗನೇ, ಎಷ್ಟು ಸಂಕಟ ಆಯ್ತು ಮಗನೇ. ಅಪ್ಪ ಸಿದ್ದು, ನನ್ನ ಮಗ ಸತ್ತ ಅನ್ನೋ ಸಂಕಟದಾಗ ಏನೇನು ಮಾತಾಡ್ಬಿಟ್ನಪ್ಪ, ದಯವಿಟ್ಟು ನನಗೆ ಕ್ಷಮಾ ಮಾಡ್ಬಿಡಪ್ಪ, ನನಗೆ ಕ್ಷಮಾ ಮಾಡ್ಬಿಡ. ಸಿದ್ದು, 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 ಏನಪ್ಪ ಇದು ನಿನ್ನ ಆಟ? ಸಿದ್ದು ಏನು ಇದು ನಿನ್ನ ಹುಡುಗಾಟ? ನಮಗೆ ಪ್ರಾಣ ಸಂಕಟ ಆಗೈತಲ್ಲೋ. ನಿಮ್ಮ ಮಗ ದೇವದತ್ತನ ಕೆರೆಯಾಗಿ ಮುಳುಗಿಸ್ಬಿಟ್ಟ ಅಂತ ಊರೆಲ್ಲ ಮಾತಾಡ್ಕೊಳ್ತದಲ್ಲೋ. ದೇವದತ್ತ ನೋಡಿದ್ರೆ ಇಲ್ಲಿ ನಿಂತಾನ, ನೀ ಇಲ್ಲಿ ನಿಂತಿದ್ದು ಏನಪ್ಪ ಇದು ಹುಡುಗಾಟ ನಿಂದು? ಅನುಭವಿಸಿದ್ದು ನೀನು ಮನುಷ್ಯ ಅಲ್ಲಪ್ಪ, ದೇವ ಮಾನವ ಅಪ್ಪ, ನೀನು ದೇವ ಮಾನವ. ನಿನ್ನ ಮಹಿಮೆ ನನಗೆ ಅರ್ಥ ಆಗ್ಲಿಲ್ಲಪ್ಪ, ನನಗೆ ಅರ್ಥ ಆಗ್ಲಿಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮಸ್ಕಾರ ಗುರುಗಳಿಗೆ. ಕೃಷಾಂತಪ್ಪನವರು ಬರ್ರಿ. ಏನು ಮಗನ ಶಾಲೆ ಸೇರ್ಸಕ್ ತಗೊಂಬಂದ್ರೇನ? ಹೌದ್ರಿ ಗುರುಗಳ. ಸಿದ್ದು, ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ನೋಡು, ಗುರುಗಳಿಗೆ ವಿಧೇಯನಾಗಿರ್ಬೇಕು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಗುರುಗಳೇ, ನನ್ನ ಮಗನನ್ನು ವಿದ್ಯಾವಂತನಾಗಿ ಮಾಡುವ ಹೊಣೆ ನಿಮ್ಮ. ನಾನು ನೀವ್ರು ಒಳ್ಳೇದು ಮಾಡಿ ಸರ್. ಸಿದ್ದು, ಮೊದಲ ಈ ಓಂಕಾರ ಕಲಿಬೇಕಪ್ಪ. ಇದನ್ನು ತಿದ್ದು. ಓಂ ಎಂಬುದರ ಅರ್ಥವೇನು ಗುರುಗಳೇ? ಹುಚ್ಚ, ನೀ ಇನ್ನೂ ಸಣ್ಣಾವಧಿ. ಮೊದಲ ಅಕ್ಷರನ ತೀಡು, ಆಮೇಲೆ ಅದರ ಅರ್ಥ ತಿಳ್ಕೊಳಕಂತೆ. ಅರ್ಥ ಗೊತ್ತಿಲ್ಲದೆ ಅಕ್ಷರ ತೀಡುವುದು ವ್ಯರ್ಥವಲ್ಲವೇ ಗುರುಗಳೇ? ನೀನೊಬ್ಬ ವಿಚಿತ್ರ ವಿದ್ಯಾರ್ಥಿ ಗಂಟೆ ಬಿದ್ದಪ್ಪ ನಮಗೆ. ಓಂಕಾರದ ಅರ್ಥ ಹೇಳ್ತೀನಿ, ತಿಳ್ಕೋ. ಅಕಾರ, ಉಕಾರ, ಮಕಾರ, ಈ ಮೂರು ಕೂಡದಾಗ ಓಂಕಾರ ಆಗ್ತೈತಿ, ತಿಳಿತಾ? ಇದೇನು ಗುರುಗಳೇ, ಅರ್ಥವನ್ನು ಕೇಳಿದರೆ ವ್ಯಾಕರಣ ಹೇಳುತ್ತಿರುವಿರಲ್ಲ. ಹಾ, ಅರ್ಥ ವ್ಯಾಕರಣ ಏನೇನು ಉದ್ದಟತನ, ಹೇಳಿದಷ್ಟು ಮಾಡು. ಸಹನೆಯ ಸಾಕಾರ ಮೂರ್ತಿಯೇ ಗುರು ಎನ್ನುವರು, ನಿಮಗೂ ಕೋಪ ಬಂತೆ ಗುರುವೇ? ಛೇ, ಏನು ಕಲಿಯಕ್ಕೆ ಬಂದಿಯೋ, ಕಲ್ಸಕ್ಕೆ ಬಂದಿಯೋ? ಎಲ್ಲ ಗೊತ್ತಿದ್ದವರಂಗ ಮಾತಾಡ್ತೀಯಲ್ಲ, ನೀನೇ ಹೇಳಿದ್ರೆ ಅರ್ಥನ? ಓಂ ಎಂಬುದು ಬ್ರಹ್ಮವಾಚಕ ಪದ. ಮಾಯೆಯ ಪಂಚ ಗುಣಗಳು ಆವರಿಸಿರುವ ಸಗುಣ ಬ್ರಹ್ಮನು ಪಂಚಮುಖ ಬ್ರಹ್ಮನಾದ. ಸತ್ವ, ರಾಜಸ, ತಾಮಸ, ಶುದ್ಧ, ಅಶುದ್ಧ ತತ್ವ, ಇವೇ ಮಾಯೆಯ ಪಂಚಗುಣಗಳು. ಇವುಗಳಿಂದ ವಾಮದೇವ, ಸದ್ಯೋಜಾತ, ಅಘೋರ, ತತ್ಪುರುಷ ಮತ್ತು ಈಶಾನ್ಯಗಳೆಂಬ ಪಂಚಮುಖಗಳು ತೋರಿದವು. ಇವುಗಳಿಂದಲೇ ಅರ್ಧ ಮಾತ್ರೆ ಬಿಂದುಗಳೆಂಬ ಪಂಚಾಕ್ಷರಗಳು ಜನಿಸಿದವು. ಈ ರೀತಿ ಪರಶಿವನ ಪಂಚಮುಖಗಳಿಂದ ಹುಟ್ಟಿದ್ದೇ
ಈ ಓಂ ಎಂಬ ಪ್ರಣವಾಕ್ಷರವಲ್ಲವೇ ಗುರುಗಳೇ? ನಮ ಶಿವಾಯ ಎಂಬ ಅಕ್ಷರಗಳೇ ಪಂಚಾಕ್ಷರಗಳಲ್ಲವೇ? ಸಿದ್ದೇಶ ಮಗು ಹೇಳಪ್ಪ, ನಿನ್ ಗೊತ್ತಿರೋದನ್ನ ಎಲ್ಲಾನೂ ಹೇಳಪ್ಪ. ನಮ ಶಿವಾಯ ಎಂಬ ಪಂಚಾಕ್ಷರಗಳಿಗೆ ತಾಮಸ ಗುಣದ ಪ್ರಕೃತಿಯು ಬೆರೆತಾಗ ಪಂಚಭೂತಗಳ ಉದಯ. ಅವೇ ಪೃಥ್ವಿ, ಜಲ, ವಾಯು, ಅಗ್ನಿ ಮತ್ತು ಆಕಾಶ. ಇವುಗಳ ಪಂಚೀಕರಣವೇ ಈ ಸೃಷ್ಟಿ. ತೋರುವುದೆಲ್ಲವೂ ಭೂತಮಯ, ಸರ್ವ ತೋರಿಕೆಯು ಓಂಕಾರ ಪ್ರಣವಮಯ, ಸರ್ವ ಜಗತ್ತು ಬ್ರಹ್ಮಮಯ. ಇದೆಲ್ಲವನ್ನು ಕಳೆದುಳಿದ ಶೇಷವೇ ಓಂಕಾರದ ಅರ್ಥವಲ್ಲವೇ ಗುರುಗಳೇ? ಸಿದ್ದೇಶ ಮಗು, ಸಿದ್ದೇಶ, ಈ ಜಗತ್ತಿಗೆ ಗುರು ಆಗಕ್ ಬಂದವಪ್ಪ ನೀನು. ಸ್ವಲ್ಪತ್ತಾದ್ರೂ ನೀನು ಗುರು ಅನ್ಸ್ಕೊಂಡಿಲ್ಲಪ್ಪ, ಅದೇ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ. ಗುರುಗಳೇ, ನೀವು ನಮಸ್ಕರಿಸುವುದು ನನಗೆ ಶ್ರೇಯಸ್ಸಲ್ಲ, ಬ್ರಹ್ಮಜ್ಞಾನ ಕರುಣಿಸುವ ಗುರು ನನಗೆ ದೊರೆಯಲೆಂದು ಆಶೀರ್ವದಿಸಿ. ಇಷ್ಟಾರ್ಥ ಸಿದ್ಧಿ ಇರಸ್ತು. ಸಿದ್ದು ಸಿದ್ದು, ಆಟ ಆಡು, ನೀನು ಬಾರೋ. ನಾವಲ್ಲೆ, ನೀವು ಆಟ ಆಡ್ರಿ, ನಾನ್ ನೋಡ್ಕೋತಾ ಕೂತಿರ್ತೀನಿ. ಬನ್ರೋ. ಏನಾಗಿತ್ತು, ಯಾಕೆ ಕಳಕತ್ತೀರಿ? ನಮ್ಮ ಮಗ, ನನ್ನ ಮಗ ಸಿದ್ದು ಹಾವು ಕಡಿದು ಸತ್ತು ಹೋಗ್ಯಾನ್ರಿ ಅಪ್ಪ, ಸತ್ತು ಹೋಗ್ಯಾನ. ಅಪ್ಪ, ನೀವು 108 ಔಷಧಿ ಬಲ್ಲವರು, ಸಾವಿರಾರು ವಿದ್ಯೆ ಗೊತ್ತಿದ್ದವರು, ದೊಡ್ಡ ಶರಣರು. ಹೆಂಗಾರ ಮಾಡಿ ನನ್ನ ಮಗನ ಬದುಕಿಸಿಕೊಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬಿಡ್ತೀವಿ, ಬದುಕಿಸಿಕೊಡ್ರಿ. ಆ ಮಗುವನ್ನ ಇಲ್ಲಿ ಮಲಗಿಸಿರಿ. ಸಿದ್ದು, ದಂಪತಿಗಳೇ ಗಾಬರಿ ಆಗಬೇಡಿ, ಇವನು ಬದುಕುತ್ತಾನೆ. ನಿಮ್ಮ ಮಗನಾಗಿ ಅಲ್ಲ, ಲೋಕದ ಮಗನಾಗಿ. ಲೋಕದ ಮಗನಾಗಿ ಅಂದ್ರೆ ಏನ್ರಿ ತಂದೆ ನೀವು ಹೇಳೋದು? ತಾಯಿ, ನಿಮ್ಮ ಮಗು ಶಿವಕಾರುಣ್ಯದ ಶಿಶು, ಅವತಾರಿ ಪುರುಷ. ನೆಪ ಮಾತ್ರಕ್ಕೆ ನಿಮ್ಮ ಗರ್ಭದಲ್ಲಿ ಜನಿಸಿದ್ದಾನೆ. ಇವನ ಮೇಲಿನ ನಿಮ್ಮ ಮಮತೆ ಮೋಹಗಳನ್ನು ತೊರೆಯಬೇಕು. ಹೌದು, ಇನ್ನು ಮೇಲೆ ಇವನು ನಿಮ್ಮ ಮಗನಾಗಿ ಉಳಿಯಲಾರ. ಸನ್ಯಾಸ ಸ್ವೀಕರಿಸಿ ಧರ್ಮೋದ್ಧಾರ ಕೈಕೊಳ್ಳಲು ಹೊರಡಬೇಕಾಗಿದೆ. ಇದಕ್ಕೆ ನೀವು ಒಪ್ಪಿದರೆ ಮಾತ್ರ ಇವನು ಉಳಿಯುತ್ತಾನೆ.
ನನ್ನ ಮಗ ಎಲ್ಲರ ಇರಲಿ ಹೆಂಗರ ಇರಲಿ ಜೀವದಿಂದ ಇದ್ರೆ ಸಾಕು, ದಯಮಾಡಿ ನನ್ನ ಮಗನ ಬದುಕಿಸ್ಕೊಡ್ರಿಪ್ಪ, ಬದುಕಿಸ್ಕೊಡ್ರಿ, ಮುಂದೆ ಶಿವನ ಇಚ್ಛೆ ಇದ್ದಂಗಾಗ್ಲಿ. ಹೌದ್ರಿ ತಂದೆ, ನೀವು ಹೇಳದಂಗ ಕೇಳ್ತೀವಿ. ಹೆಂಗರ ಮಾಡಿ ನನ್ನ ಮಗ ಬದುಕುಳಿದ್ರೆ ಸಾಕ್ರಿ ಅಪ್ಪ, ಬದುಕುಳಿದ್ರೆ ಸಾಕು. ಕೊಟ್ಟ ಮಾತಿಗೆ ತಪ್ಪಿದರೆ ಪರಿಣಾಮ ಘೋರವಾದೀತು, ಎಚ್ಚರಿಕೆ. ಇಲ್ರಿ ಅಪ್ಪ, ಇಲ್ಲ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀವಿ. ಕಂದ, ಶಿವನು ವಹಿಸಿದ ಕಾಯಕ ನಿನ್ನನ್ನು ಕೈ ಮಾಡಿ ಕರೆಯುತ್ತಿದೆ, ಏಳು ಕಂದ, ಏಳು ಮಗನೇ. ಸಿದ್ದು, ನನ್ನ ಮಗ, ನನ್ನ ಮಗ ಬದುಕಿ ಬಿಟ್ಟ, ನನ್ನ ಮಗ ಬದುಕಿ ಬಿಟ್ಟ. ಸಿದ್ದು, 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 ನನ್ನ ಮಗ ಬದುಕಿ ಬಿಟ್ಟ. ಸಿದ್ದು, ಸಿದ್ದು, ಅವ್ವ, ನನಗೆ ಶಿವನ ಅಪ್ಪಣೆ ದೊರೆಯಿತು, ನೀವು ಆಶೀರ್ವದಿಸಿ ನನ್ನನ್ನು ಕಳುಹಿಸಿರಿ. ಯಪ್ಪ, ನಿನ್ನ ಹಡೆದ ಈ ತಾಯಿ ಕಳ್ಳು ಅಳಾಕತ್ತೆವು, ಮಗ ಇದ್ದು ಇಲ್ದಾಗಾದಲ್ಲಪ್ಪ, ಇಲ್ದಾಗಾದಲ್ಲ. ಸಿದ್ದು, ಗುರುಗಳಿಗೆ ಮಾತು ಕೊಟ್ಟಿವಿ, ಅಂದಮೇಲೆ ನಾವಿನ್ನಿಂದ ತಡೆಯೋದಿಲ್ಲಪ್ಪ, ತಡೆಯೋದಿಲ್ಲ. ಆದರೆ ಋಣ ಇದ್ದಷ್ಟು ಕಾಲ ನಿನ್ನ ತಂದೆ ತಾಯಿಗಳಾಗಿ ಕರ್ತವ್ಯ ಮಾಡಿದ್ವಲ್ಲ, ಅಷ್ಟು ಪುಣ್ಯ ನಮಗೆ ಸಾಕಪ್ಪ, ಅಷ್ಟು ಪುಣ್ಯ ನಮಗೆ ಸಾಕು. ಮನದ ಮೋಹ ಮಮತೆಗಳೇ ಕಣ್ಣೀರಿಗೆ ಕಾರಣವಾಗುತ್ತದೆ. ಅಪ್ಪ, ಅಮ್ಮ, ನೀವು ಮನೆಗೆ ನಡೆಯಿರಿ, ನಾನು ನಂತರ ಬರುತ್ತೇನೆ. ಗುರುವೆ, ಹಾಂ, ಭವತಿ ಭಿಕ್ಷಾನ್ ದೇಹಿ. ಸಿದ್ದು, 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 ಮನಸ್ಸಿನ ಅನ್ಕೊಂಡಂಗ ಕೊನೆಗೂ ಸನ್ಯಾಸಿನೇ ಆಗಿಬಿಟ್ಟೆ ನನ್ನ ಮಗನ. ಸಿದ್ದು, ನಿನ್ನಂಥ ಜ್ಞಾನಿ ಮಗ ಇದ್ದು ಇಲ್ದಂಗ ಆತಲ್ಲೋ ನಮ್ಮ ಬಾಳೆ, ಕಡೆಗೂ ಸನ್ಯಾಸಿ ಆಗಿಬಿಟ್ಟೇನು, ಜೋಳಿಗೆ ಹಾಕ್ಬಿಟ್ಟೇನೋ ನನ್ನ ಮಗನ. ಅಪ್ಪ, ಅವ್ವ, ನಾನು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮ ಮಗನೇ. ಸೂರ್ಯ ಚಂದ್ರರಿರುವವರೆಗೂ ನನ್ನ ಹೆತ್ತವರು ನೀವೆಂದು ಕೀರ್ತಿ ಪಡೆಯುತ್ತೀರಿ, ಇಬ್ಬರು ಅಣ್ಣಂದಿರು ನಿಮಗೆ ಆಧಾರವಾಗಿರುತ್ತಾರೆ. ಶಿವನಿಚ್ಛೆ ಹೆಂಗೈತೋ ಹಂಗ ನಡೀಲಿ, ಆದ್ರೆ ಪ್ರೀತಿಯಿಂದ ತುತ್ತು ಮಾಡಿ ಉಳಿಸಿದ ಈ ಕೈಯಿಂದ ಇವತ್ತು ನಿನಗೆ ಭಿಕ್ಷಾ ನೀಡಬೇಕಾಯ್ತಲ್ಲ ಅಂತ ನೋವಾಗ್ತೈತೆ ಸಿದ್ದು, ನೋವಾಗ್ತೈತೆ. ಹೌದು, ಈ ನನ್ನ ಜೋಳಿಗೆಗೆ ನೀವು ನೀಡುವ ಅನ್ನ ಭಿಕ್ಷೆ ಇಡೀ ಜಗತ್ತಿಗೆ ಹೋಳಿಗೆಯ ಸವಿ ನೀಡಬೇಕಾಗಿದೆ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಸವಣ್ಣ, ಇನ್ಮೇಲೆ ನಿನ್ನ ಭಕ್ತರನ್ನ ಕಾಪಾಡಬೇಕು, ಬರ್ರೋ.
ಶಿವಾಯ ಸಿದ್ಧಾ ಸುಮ ನಾನು ಎಷ್ಟು ಬೇಡ ಬೇಡ ಅಂದ್ರು ನನ್ನ ಬೆನ್ನತ್ ಬಂದ್ರಿ, ನನ್ನ ಜೊತೆಯಲ್ಲಿದ್ದು ಏನು ಸುಖ ಉಣ್ತೀರೋ. ಮತ್ತು ನೀನು ಊರು ಬಿಟ್ಟು ಹೊಂಟಿ, ನಿನ್ನಿಂದ ನಾವು ಬಂದ್ವಿ, ಹಿಂಗೆ ನಾವು ಎಲ್ಲಿ ಮಠ ಹೋಗೋದು ಅಂತ? ಸದ್ಗುರುವಿನ ಶೋಧನೆಯೇ ನನ್ನ ಗುರಿ. ಅಂದರೆ ಮುಂಬರುವ ಬದುಕಿನಲ್ಲಿ ವಿಷಯ ವಾಸನೆಗಳಿಗೆ ಬಲಿಯಾಗದಂತೆ ಬದುಕಲು ಸಾಧ್ಯ. ಹೊತ್ತಿಗೆ ಸರಿಯಾಗಿ ಕೂಳು ಸಿಕ್ಕರು ಸಾಕು. ಹಾಗಾದರೆ ನೀವು ಗುರುಶೋಧಕರಲ್ಲ, ಕೊಳೆಯುವ ಅನ್ನ ಶೋಧಕರು. ಅದೇ ಮನಸ್ಸನ್ನು ಶಿವಧ್ಯಾನದೆಡೆಗೆ ತಿರುಗಿಸಿ. ದಾಹ ಮೋಹ ಯಾವುದೂ ನಿಮ್ಮನ್ನು ಬಾಧಿಸಲಾರದು. ಆತು ಬಿಡು, ನೀ ಹೇಳಿದಂಗೆ ಮಾಡ್ತೀವಿ. ಅಲ್ಲೋ ಸಿದ್ದು, ಹಾದ್ಯಾಗ ಬಸವಣ್ಣನ ಮೇಲೆ ಹತ್ತಿ ಕುಂತಿದ್ದೆಲ್ಲ, ಅದು ಮತ್ತೆ ಜೀವಂತ ಆಗುತ್ತಾನೆ? ಇಲ್ಲ, ಪಾಪಿಗಳು ನಮಿಸಿ ನಮಿಸಿ ಅದು ಕೇವಲ ಶಿಲೆಯಾಗಿ ಉಳಿದಿತ್ತು. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಜಾಗೃತಗೊಳಿಸಿದೆ. ಅದೇನಾರ ಇರಲಿ ಬಿಡು, ನೀ ನೋಡಿದ್ರ ಅಡವಿ ತಿರ್ಕೊಂತ ಹೊಂಟಿ. ನಮ್ಮ ಹೊಟ್ಟಿಗತಿ ಏನು? ಈಗಾಗಲೇ ನಮ್ಮ ಹೊಟ್ಟ್ಯಾಗ ಇಲಿ ಓಡಾಡಕತ್ತಾವು. ಸಕಲ ಜೀವ ಕೋಟಿಯನ್ನು ಸಲಹುವ ಆ ಶಿವನೇ ನೀವಿದ್ದಲ್ಲಿಯೇ ಆಹಾರ ಕಳಿಸುತ್ತಾನೆ, ಚಿಂತಿಸಬೇಡಿರಿ. ಈಗ ಬರೋಬ್ಬರಿ ಆತ್ ನೋಡ್ಪ, ಈ ಅಡಿವಾಗ ಯಾವ ಶಿವಪ್ಪ ಬಂದು ಊಟ ನೀಡ್ತಾನಪ್ಪ ನಿನ್ಗೆ? ನಾವು ಊರಾಗ ಹೋಗಿ ಏನರ ಭಿಕ್ಷೆ ಬೇಡಿ ತಂದು ತಿಂತೀವಿ. ಈಗಾಗಲೇ ಹೊತ್ತು ಸರಿದಿದೆ, ಹೊರಗಡೆ ಎಲ್ಲೂ ಹೋಗಬೇಡ್ರಿ, ಅಪಾಯ ಆದೀತು. ನಿನ್ನ ಮಾತು ಕೇಳಿದ್ರೆ ನಾವಿಲ್ಲೇ ಗೊಟಕ್ಕಂತೀವಿ. ಲೇ ಸೋಮ ನಡಿಲಿಯಪ್ಪ, ಎಲ್ಲರ ಭಿಕ್ಷೆ ಬೇಡ ಬರೋಣ. ಬಾಬಾ ಎಂತ ಲಕ್ಷಣವಂತ ಹುಡುಗಪ್ಪ ಇವ, ಸಾಕ್ಷಾತ್ ಪರಮಾತ್ಮ ಕಂಡಂಗೆ ಆಗೈತೆ ನೋಡು. ಊಟ ಮಾಡ್ಯಾನು ನೀಲ್ಲು, ದೇವ್ರಿಗಂತ ಎಡಿ ಹೋಯ್ ಆಗತ್ತಿದ್ನಿ, ಇವನ ಎರಡು ಹೊತ್ತು ಊಟ ಮಾಡುವಲ್ನಾಕ. ನಿನ್ ಮಾತು ಮೀರಿ ಹೋಗಿ ನಳ್ಳಕೊಂತ ಬಂದ್ಯಪ್ಪ. ಇದಕ್ಕೆಲ್ಲ ನೀವು ಗೋಳಾಡಿದ್ದು, ಊಟ ಮಾಡಿ ಊರಿಗೆ ಹೋಗ್ಬಿಡ್ರಿ. ಶಿವನಾಮ ನಿಮ್ಮ ಉಸಿರಾಗಿರಲಿ. ಮನೆ ತೊರೆದ ಹಸು ಕಂದ ಮುಗಿದೋಯ್ತು ಭವಬಂಧ ಅವಮೋಹ ಮಮತೆಗಳ ಬದಿಗಿಟ್ಟ ಗುರುವನರಸಲು ಅಡಿಯಿಟ್ಟ ಕಾಡು ಮೇಡುಗಳ ಅಲೆಯುತ್ತಲಿ ಶಿವನ ನೆನೆಯುತ್ತ ತಾ ಹೊರಟ ಹಸಿವು ದಾಹಗಳ ಮರೆತಿದ್ದ ಸಿದ್ಧನು ಶಿವ ಶಿವ ಎನ್ನುತ್ತ ಹೊರಟಿದ್ದ ಅಮರ ಗುಂಡದ ಬಳಿಗೆ ಗುಡಗುಂಟಿಗೆ ಬಂದ ಪರಶಿವನಂತಿರುವ ಗುರುವನು ಕಂಡ ಅಮರ ಗುಂಡದ ಬಳಿಗೆ ಗುಡಗುಂಟಿಗೆ ಬಂದ ಪರಶಿವನಂತಿರುವ ಗುರುವನು ಕಂಡ ಗುರುವೇ ಶರಣೆಂದು ಸಂಭ್ರಮದಿ ನುಡಿದ ಪಾದಕ್ಕೆ ತಾಮಣಿದ ಶಿವನೇ ಪೊರೆಯಂದ. ಯಾರು ನೀನು, ಎಲ್ಲಿಂದ ಬಂದೆ? ಅದನ್ನು ತಿಳಿದುಕೊಳ್ಳಲೆಂದೇ ಬಂದೆ ಗುರುದೇವ. ಅಂದರೆ ನಿನಗೊಂದು ನಾಮಧೇಯವೂ ಇಲ್ಲವೇ? ಬಿದಿರೇಕೋಟೆಯ ಗುರುಶಾಂತಪ್ಪ ದೇವಮಲ್ಲಮ್ಮರ ಮಗನಾಗಿ ಜನಿಸಿದೆ. ಹೆತ್ತವರು ಈ ಚರ್ಮದ ಚೀಲಕ್ಕೆ ಸಿದ್ಧ ಎಂದು ಕರೆದರು. ಇಲ್ಲಿಗೇಕೆ ಬಂದೆ? ಹಸಿವು ದಾಹ
ಆಸೆ ಎಂಬ ಬಲೆಗಳಲ್ಲಿ ಬಿದ್ದಿರುವೆ. ಯಾವ ಹಸಿವು, ಯಾವ ದಾಹ, ನಿನ್ನ ಆಸೆ ಯಾವುದು? ಜ್ಞಾನಬೋಧೆಯ ಅಡುಗೆಯನ್ನು ಉಣ್ಣುವ ಹಸಿವು. ಗುರುವೇ, ವೇದ ಉಪನಿಷತ್ತುಗಳ ಸಾರಾಮೃತಗಳ ದಾಹ. ಭವದಿಂದ ಪಾರಾಗಿ ಪರಮಾರ್ಥದ ಸುಖವನ್ನು ಪಡೆಯುವ ಆಸೆ. ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗಳು ಬೇಡದೊಡನೆ ದೊರೆಯಲು ಅವೇನು ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟ ವಸ್ತುವೆಂದುಕೊಂಡಿರುವೆಯಾ? ಗುರುವಿನ ಕರುಣೆಯನ್ನು ಬಯಸಿ ಬಂದೆ. ವಿದ್ಯೆ ಸಾಧನೆಗೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನೀನೂ ಸಿದ್ಧ, ಎಲ್ಲದಕ್ಕೂ ಸಿದ್ಧ. ನನ್ನಲ್ಲಿ ವಿದ್ಯೆ ಕಲಿಯಲು ಯೋಗ್ಯನೆನಿಸದ ಹೊರತು ನಾನು ನಿನಗೆ ಏನನ್ನೂ ಹೇಳಲಾರೆ. ಸ್ಫಟಿಕ ಮಲ್ಲಿಕಾರ್ಜುನನ ದರ್ಶನ ಪಡೆದು ಆಶ್ರಮದ ಸೇವೆ ಮಾಡಿಕೊಂಡಿರು. ಅರ್ಥವಾಯಿತೆ? ಧನ್ಯನಾದ ಗುರುದೇವ. ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಗಜದಂಡ ಗುರುಗಳಂದ್ರೆ ತಾವೇಯೋ? ಹೌದು, ತಾವು ಯಾರು ಮಹಾನುಭಾವ? ನಾವು ಯಾರು? ಸರ್ವ ವಿದ್ಯಾ ಪಾರಂಗತ, ಸರ್ವಶಾಸ್ತ್ರ ವಿಶಾರದ, ಪ್ರಕಾಂಡ ಪಂಡಿತ, ಅಭೂತಪೂರ್ವ ಬ್ರಹ್ಮಜ್ಞಾನಿ ಸುಬ್ಬಶಾಸ್ತ್ರಿಗಳಂದ್ರೆ ನಾವೇ. ಸ್ವಾಗತ, ಸುಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ನಾವಿಲ್ಲಿ ವಿಧೇಯ ವಿದ್ಯಾರ್ಥಿಯಾಗಿ ಕುಳಿತುಕೊಳ್ಳಲು ಬಂದಿಲ್ಲ. ಇರಲಿ, ನೀವು ಬೋಧಿಸುತ್ತಿರುವ ಶಾಸ್ತ್ರ ಯಾವುದು? ಉಪನಿಷತ್ತಿನ ನೀತಿ ಸಾರವನ್ನ ಬೋಧಿಸಬೇಕೆಂದಿರುವೆ. ನೀವು ಬೂಟಾಟಿಕೆಯ ಗುರುಗಳಾಗಿದ್ದೀರಿ. ನೀವು ನನ್ನ ಕೆಲ ಸಂದೇಹಗಳಿಗೆ ಉತ್ತರಿಸಬಲ್ಲಿರಾ? ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ನನಗೆ ಶರಣಾಗಿ ನನ್ನನ್ನು ಗೌರವಿಸಬೇಕು. ಏನೆನ್ನುವಿರಿ? ಹಾಗೇ ಆಗಲಿ, ನಮಗೆ ತಿಳಿದಷ್ಟು ಹೇಳುತ್ತೇವೆ. ತಿಳಿಯಲಾರದ್ದನ್ನು ತಮ್ಮಿಂದ ತಿಳಿದುಕೊಂಡರೂ ತಪ್ಪಿಲ್ಲ. ತಾವು ಕೇಳುವ ಪ್ರಶ್ನೆಗಳಿಗೆ ನಮ್ಮ ಶಿಷ್ಯರೇ ಉತ್ತರಿಸಬಲ್ಲರು. ಏನಂದ್ರಿ? ನನ್ನ ಗಹನವಾದ ಪ್ರಶ್ನೆಗೆ ಬ್ರಹ್ಮಜ್ಞಾನಿಗಳು ಮಾತ್ರ ಉತ್ತರಿಸಬಲ್ಲರು. ನಿಮ್ಮಂಥ ಶೂದ್ರರಿಗೇನು ಗೊತ್ತು ಅದರ ಅರ್ಥ? ಅಷ್ಟೊಂದು ಜಟಿಲವಾಗಿದೆಯೇ ನಿಮ್ಮ ಪ್ರಶ್ನೆ? ಸಿದ್ಧ, ಅಪ್ಪಣೆ ಗುರುಗಳೇ. ಶಾಸ್ತ್ರಿಗಳೇ, ತಮ್ಮ ಪ್ರಶ್ನೆ ಏನಿದ್ದರೂ ಕೇಳಬಹುದು. ಇದೀಗ ನಿಮ್ಮ ಗುರುಗಳೇ ಹೇಳಿದ್ರಲ್ಲ ಉಪನಿಷತ್ತೆಂದು, ಅದರ ಅರ್ಥ ಹೇಳಬಲ್ಲೆಯಾ? ನಿತ್ಯ ಬ್ರಹ್ಮಾತ್ಮರ ಐಕ್ಯತೆಯನ್ನು ಸಾರುವ ಬ್ರಹ್ಮವಿದ್ಯೆಯೇ ಉಪನಿಷತ್ತಿನ ನಿಜವಾದ ಅರ್ಥ. ಭ್ರಮೆಯ ಜ್ಞಾನವನ್ನು ಅಡಗಿಸಿ ನಿಜವಾದ ಜ್ಞಾನವನ್ನು ತಿಳಿಸುವ ವಿದ್ಯೆಯೇ ಇದಾಗಿದೆ. ಆದರೆ ಉಪನಿಷತ್ತನ್ನು ಹೇಳುವ ಅಥವಾ ಕೇಳುವ ಅಧಿಕಾರ ಇರುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲವೇ? ಬ್ರಾಹ್ಮಣನೆಂದರೆ ಯಾರು? ಈ ತನುವೋ, ಜೀವವೋ, ಕರ್ಮವೋ ಇಲ್ಲ ಜಾತಿಯೋ, ದಾನವೋ ಇಲ್ಲ ಜ್ಞಾನವೋ,
ಜನ್ಮ ಜನ್ಮಾಂತರದ ಕರ್ಮದ ಫಲವೇ ಜೀವ ಸೃಷ್ಟಿ. ಜಾತಿರಹಿತ ಏಕನು, ಅಗುಣ ಕ್ರಿಯಾತೀತ, ಷಡುರ್ಮಿ ಷಡ್ಭಾವವಿಲ್ಲದ ಹಾಗೂ ಅರಿವು ರೂಪನಾದ ಬೊಮ್ಮವನ್ನು ತಿಳಿದ ನಿರ್ಮಲಾತ್ಮಸ್ವರೂಪನೇ ಬ್ರಾಹ್ಮಣ ಅಂದಾಗ ಉಪನಿಷತ್ತನ್ನು ಹೇಳುವ ಕೇಳುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ಎಂದೇ ನನ್ನ ಭಾವನೆ. ಆಹಾ, ನಿನ್ನ ವಾದವನ್ನು ಒಪ್ಪಿದೆ. ಧನ್ಯನಾದೆ ಸಿದ್ಧ, ಧನ್ಯನಾದೆ. ಗಜದಂಡು ಗುರುವೇ, ನನ್ನನ್ನು ಮನ್ನಿಸಿ. ನನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಯಿತು. ಈ ನಿಮ್ಮ ಶಿಷ್ಯ ಸಿದ್ಧ ಸಾಮಾನ್ಯನಲ್ಲ, ನರರೂಪಿ ಶಿವ. ಓಂ ನಮ ಶಿವ. ಅಂಥವನ ಗುರುಗಳಾದ ತಮ್ಮ ಯೋಗ್ಯತೆಯನ್ನು ತಿಳಿಯದೆ ಮಹಾಪರಾಧ ಮಾಡಿದೆ. ನಿಮ್ಮ ಶಿಷ್ಯನೇ ನನ್ನ ಗುರುವಾದ. ನಿಮ್ಮಿಂದಲೇ ನನ್ನ ಶಿಷ್ಯನ ವಿದ್ಯಾಪಾರಂಗತಿಯು ಪ್ರಕಾಶಿತವಾಯಿತು. ಹೋಗಿ ಬನ್ನಿ, ನಿಮ್ಮಲ್ಲಿರುವ ವಿದ್ಯೆ ಲೋಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಅಪ್ಪಣೆ ಗುರುಗಳೇ. ಸಿದ್ಧ ಬಾಬು, ನನ್ನೆದುರು ಕುಳಿತುಕೋ. ಅಪ್ಪಣೆ ಗುರುವರ. ನಿನ್ನಂಥ ಶಿಷ್ಯನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಸಿದ್ಧ, ನೀನು ನರನಲ್ಲ, ನೀನೇ ಪರಮನು, ನೀನೇ ಪರಮಾತ್ಮನು. ಧನ್ಯನಾದಿ ಗುರುವರ, ಧನ್ಯನಾದಿ. ಗುರುವರ, ಶಾಸ್ತ್ರದ ಧರ್ಮ ಫಲಿಸಿದೆ ಎನ್ನುವುದಕ್ಕೆ ಗುರುತು ಯಾವುದು ತಂದೆ? ಸಂಶಯ, ಅಸಂಭಾವನ, ವಿಪರೀತ ಭಾವಗಳಡಗಿ ಪರಮಾತ್ಮನೇ ನಾನೆಂಬ ಭಾವನೆ ನೆಲೆಯಾಗಿ ನಿಂತಿದೆ ನಿನ್ನಲ್ಲಿ. ಅದೇ ಕುರುಹು. ಹಾಗಾದರೆ ಗುರುವೇ, ಜೀವನು ಬ್ರಹ್ಮನಲ್ಲಿ ಐಕ್ಯವಾಗುವ ಬಗೆ ಹೇಗೆ? ಜೀವಭಾವ ಬಳಿದು ಪರಬ್ರಹ್ಮಭಾವ ದೃಢಗೊಂಡದ್ದಾದರೆ ಬ್ರಹ್ಮನಲ್ಲಿ ಜೀವನು ಐಕ್ಯ ಹೊಂದುವನು. ಸೂರ್ಯನ ಬೆಳಕಿನೆದುರು ಕನ್ನಡಿಯನ್ನು ಹಿಡಿದು ಅದರ ಸಹಾಯದಿಂದ ಕತ್ತರೆಯಲ್ಲಿಯೇ ವಸ್ತುಗಳನ್ನು ಗ್ರಹಿಸಬಹುದು. ಆದರೆ ಆ ಬೆಳಕು ಕನ್ನಡಿಯದಲ್ಲ, ಆ ಸೂರ್ಯನದು. ಸ್ವಪ್ರಕಾಶಿಸುವ ಚೈತನ್ಯವೇ ಸೂರ್ಯನಿದ್ದಂತೆ, ಇಂದ್ರಿಯಗಳೇ ಚೈತನ್ಯವನ್ನು ಬಿಂಬಿಸುವ ಕನ್ನಡಿ ಇದ್ದಂತೆ. ಚೈತನ್ಯಕ್ಕೆ ವರ್ಣ, ಆಶ್ರಮ, ಕುಲ, ಗೋತ್ರ, ದೇಹ ಯಾವುದೂ ಇಲ್ಲ. ಎಲ್ಲವೂ ಸಚ್ಚಿದಾನಂದ ಸ್ವರೂಪ. ಅಂದರೆ ನೀನೇ. ಧನ್ಯನಾದೆ ಗುರುವರ, ಧನ್ಯನಾದೆ. ಕರ್ಮವನ್ನು ಅಳೆದು ವಿಶ್ವಸ್ವರೂಪಿಯಾಗಿರುವ ನನಗೇಕೆ ಇನ್ನು ಈ ಲಿಂಗದ ಗೊಡವೆ? ಸದ್ಗುರುವೇ, ಇದು ನಿಮ್ಮ ಪಾದಕ್ಕರ್ಪಿಸುವೆ. ಸಿದ್ಧ, ಮೊದಲು ನಿನಗೆ ಗುರುವಿತ್ತ ಲಿಂಗವನ್ನು ನಿರಾಕರಿಸಿದರೆ ಧರ್ಮದ್ರೋಹವಾಗುವುದಿಲ್ಲವೇ? ಸದ್ಗುರುವೇ, ನೀವೇ ಹೇಳಿದಂತೆ ಬ್ರಹ್ಮಜ್ಞಾನಿಗೆ ಕರ್ಮಬಾಧೆ ಇಲ್ಲ. ಸರ್ವವು ಲಿಂಗಮಯವಾಗಿರುವಾಗ ಬೇರೊಂದು ಲಿಂಗವೆಲ್ಲಿದೆ? ಗುರುವೇ, ನಿಮ್ಮಿಂದಲೇ ನಾನು ಬ್ರಹ್ಮಜ್ಞಾನಿಯಾದೆ. ಪೂರ್ವಾಶ್ರಮದ ಲಿಂಗವನ್ನು ನಿಮ್ಮ ಪಾದಕ್ಕರ್ಪಿಸಿದೆ. ಆ ಸಿದ್ಧ, ಮೂಲ ಬ್ರಹ್ಮದಲ್ಲಿ ನಿನ್ನ ವೃತ್ತಿಯು ಮೊದಲಿನಿಂದಲೂ ಆರೂಢವಾಗಿರುವಾಗ ಸಿದ್ಧಾರೂಢನೆಂಬ ನಾಮವು ನಿನಗೆ ಶೋಭಿಸುತ್ತದೆ. ಓದು ಬರಹಗಳಿಲ್ಲದೆ ವೇದಾಂತಿಯಾದ ನಿನಗೆ ಭಾರತಿ ಎಂಬ ನಾಮ ಒಪ್ಪುತ್ತದೆ. ಸಿದ್ಧಾರೂಢ ಭಾರತಿ ಎಂಬ ಅಭಿಧಾನದಿಂದ ಮಾನವ ಕುಲಕ್ಕೆ ಸದ್ಗುರುವಾಗು, ಜನರಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಪರಮ ಪಂಚಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಬೋಧಿಸು. ಧನ್ಯನಾದಿ ಗುರುವರ, ಧನ್ಯನ. ಶಾಂತಿ ಸಹನೆಗಳೇ ನಿನ್ನ ಮೂಲ ಗುಣಗಳಾಗಲಿ, ಜಗತ್ತಿನಲ್ಲಿ ಪರಮ ಅದ್ವೈತ ಧರ್ಮ ಸಂಸ್ಥಾಪನೆಯಾಗಲಿ, ನೀನು ನೆಲೆಸುವ ತಾಣವೇ ಭೂ ಕೈಲಾಸವಾಗಲಿ. ತಮ್ಮ ಆಜ್ಞೆಯಿಂದ ನಡೆಯುತ್ತೇನೆ ಗುರುದೇವ. ಅವಿರತವಾಗಿ ಸೇವೆ ಮಾಡಿ ಸಕಲ ಶಾಸ್ತ್ರಗಳ ಪಾರಂಗತನಾಗಿ ಬ್ರಹ್ಮಜ್ಞಾನಿಯಾಗಿರುವೆ, ಆಧ್ಯಾತ್ಮಿಕ ವಿದ್ಯೆಯ ಅಧಿಪತಿಯಾಗಿರುವೆ. ನಿನ್ನ ನುಡಿಯೆಲ್ಲವೂ ಶಿವಮಂತ್ರ, ನಿನ್ನ ನಡೆಯೆಲ್ಲವೂ ಲೀಲೆಗಳಾಗಲಿ. ಸಿದ್ಧಾರೂಢ, ಇಂದಿನಿಂದಲೇ ನಿನ್ನ ಧರ್ಮ ಯಾತ್ರೆ ಆರಂಭವಾಗಲಿ.
ನಿಮ್ಮ ಆಜ್ಞೆ ಗುರುವರ, ನಿಮ್ಮ ಆಜ್ಞೆ ಗುರು ಕರುಣೆ ದೊರೆತಾಯ್ತು ತನು ಮನವು ಹಣ್ಣಾಯ್ತು ವರುಷ ಹನ್ನೆರಡು ಕಳೆದೋಯ್ತು ಗುರುವಿನ ಆಣತಿಯು ದೊರೆತಿತ್ತು ತನುವು ಪರಶಿವನ ಗುಡಿಯಾಗಿ ಮನವು ಶಿವಭಾವ ಹೊಂದಿತ್ತು ಅದ್ವೈತದ ತತ್ವ ಬೆಳಗಿಸಲು ಸಿದ್ಧನು ಲೋಕ ಸಂಚಾರಕ್ಕೆ ಹೊರಟಿದ್ದ ಸಿದ್ಧಾರೂಢ ಭಾರತಿ ಎಂಬ ಅಭಿದಾನ ದೊರೆತು ಸಿದ್ಧರ ಬದುಕೆಲ್ಲ ಪಾವನವಾಯ್ತು ಸಿದ್ಧಾರೂಢ ಭಾರತಿ ಎಂಬ ಅಭಿದಾನ ದೊರೆತು ಸಿದ್ಧರ ಬದುಕೆಲ್ಲ ಪಾವನವಾಯ್ತು ಹುಚ್ಚನ ತೆರದಲ್ಲಿ ಹುಬ್ಬಳ್ಳಿಗೆ ಬಂದ ಜಗಕ್ಕೆ ಗುರುವಾದ ಸಿದ್ಧನು ಶಿವನಾದ ಈ ವರ್ಷದ ಮಳೆಗಾಲ ಸುರೇ ಆದ್ರೆ ಪಾಡ್ರಪ್ಪ ಶಿವ ಕಣ್ ತೆಗೆದ ಎಲ್ಲ ಒಳ್ಳೇದಾಗತ್ತೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ವೀರಪ್ಪಣ್ಣ ಬುದ್ಧಿ ಬುದ್ಧಿ ಶಿವಲಿಂಗಯ್ಯನವರ ಅಪ್ಪ ಗುರುಪಾಗಣ್ಣ ಕುರುಶಿತಣ್ಣ ಯಾಕ್ರಿಪ್ಪ ಹೂಸರದಿಂದ ಬಂದ್ರಲ್ಲ ಖರ್ಜ್ಗೆ ಪರಪ್ಪನವ್ರು ಹೊಲ್ದಾಗ ಗುಡಿ ಐತಲ್ರಿ ಅಲ್ಲಿ ಯಾವನೋ ಒಬ್ಬನು ಶಿವಲಿಂಗ ತಲೆ ಕೊಟ್ಟ ಮಲ್ಗ್ಯಾನ್ರಿ ಚೇಚೆ ಅಪ್ಪಚ ಅದಕ್ಕೆ ಈ ಸುದ್ದಿ ಹೇಳ್ಬೇಕು ಅಂತ ಜಡಿ ಮಠಕ್ಕೆ ಹೋಗಿದ್ವಿರಿ ಅಲ್ಲಿ ನೀವು ಇದ್ದಿದ್ದೆಲ್ಲ ಇಲ್ಲಿಗೆ ಬಂದ್ವಿ ಆಯ್ತು ನಾವೆಲ್ಲರೂ ಸೇರಿ ಮೊದಲು ಅವ್ ಯಾರು ಅನ್ನೋದನ್ನ ನೋಡೋಣ ನೋಡ್ರಿ ಬರ್ರಿ ಬರ್ರಿ ಬುದ್ಧಿ ಬರ್ರಿ ನೋಡಿ ಅಲ್ಲಿ ಶಿವನ ಕೊರಳಾಭರಣ ಇವನಿಗೆ ನೆರಳಾಗಿ ನಿಂತಿದೆ ಪಣ್ಣಗಧರಣ ಮಡಿಲಲ್ಲಿ ಮಲಗಿರುವ ಈತ ಸಾಮಾನ್ಯನತ್ತು ಅಲ್ಲವೇ ಅಲ್ಲ ಆ ಪರಮಾತ್ಮನೇ ಈತನ ರೂಪದಿಂದ ಬಂದಿರುವನೋ ಏನೋ ಖುಷಿದ್ದಣ್ಣ ಬುದ್ಧಿ ಮೊದಲು ಇವನ್ನ ನಮ್ಮ ಜಡಿ ಮಠಕ್ಕೆ ಕರ್ಕೊಂಡಿಡ್ರಿ ಇವನು ಕ್ಷೌರ ಮಾಡಿಸಿ ಸ್ನಾನ ಮಾಡಿಸಿ ಊಟ ಮಾಡಿಸ್ರಿ ಆಮೇಲೆ ಇವು ಯಾರು ಏನು ಅನ್ನೋದನ್ನ ವಿಚಾರಿಸಿರ ಗುರುಸಿದ್ದಣ್ಣ ಈ ವಿಷಯನ ಹನ್ನೆರಡೆತ್ತಿನ ಮಠದ ಸಿದ್ಧವೀರಯ್ಯನವರಿಗೂ ತಿಳಿಸ್ಬಿಡ್ರಿ ಓ ಯಜಮಾನ ಹೇಳಪ್ಪ ಹೇಳು ನನ್ನ ತಂದೆ ಕೃಪಾದಣ್ಣ ಅವ ಮೂಕಿರ್ಬೇಕು ಇಲ್ಲ ಕಿವಿಡಿರ್ಬೇಕು ನಾವು ಇವನ್ ಎತ್ಕೊಳ್ತೀವಿ ನೀವು ಮಗಿ ಪ್ರಯಾಣ ತೋರಿ ಹಂಗಾಗಿ ಬರ್ರಿಪ್ಪ ಬರ್ರಿ ಏನಾದ್ರೂ ವಿಷಯ ತಿಳಿತೀನ್ರಿಪ್ಪ ಇಲ್ಲ ಬಿಡ್ರಿ ಬುದ್ಧಿಯಾರ ನೋಡ್ರಿ ಸಿದ್ಧವೀರಯ್ಯನವರು ಈ ಭಕ್ತರು ಕೂಡ ಕೂಡಿ ನಾವೇ ಸ್ವತಃ ಅಲ್ಲಿಗೆ ಹೋಗಿ ಅವನನ್ನ ಈ ಮಠಕ್ಕೆ ಕರ್ಕೊಂಡು ಬಂದ್ವಿ ಕ್ಷೌರ ಮಾಡಿಸಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಹಾಸಿ ಮಲಗಿಸಿದೀವಿ ಬೆಳಗಾಗಿ ನೋಡೋದ್ರೊಳಗ ಆ ವ್ಯಕ್ತಿ ಮಠ ಮಾಯ ಆ ಪುಣ್ಯಾತ್ಮನ ನೆಲಿನ ತಿಳಿಲಾರದಂಗೆ ಆಗೈತ್ರಿ ಬುದ್ಧಿಯರ ವೀರಪ್ಪಣ ಆ ಮಹಾತ್ಮ ಎಲ್ಲೇ ಇರಲಿ ಹುಡುಕ್ಯಾಡಿ ಕರ್ಕೊಂಡ ಬರೋ ನೀವು ಚಿಂತೆ ಮಾಡಬೇಡ್ರಿ ಆಗಲೇ ನಮ್ಮ ಜನ ಅವ್ರನ್ನ ಹುಡುಕಕ್ಕೆ ಹೋಗ್ಯಾರ ತ್ವರ್ವಿ ಅವ್ರ ಬಾವ್ಯಾಗ ಮಲ್ಗ್ಯಾನ ಅಂತ ಯಾರ ಹೇಳಿದ್ರು ಅಲ್ಲಿಗೂ ಮಂದಿ ಕಳಿಸ್ಯಾವ್ರಿ ಚಿದ್ಗಗಾನಂದರ ಸಮಾಧಿ ಹತ್ರ ಮಲ್ಗ್ಯಾರ ಅಂದ್ರು ಅಲ್ಲಿಗೂ ಆಳು ಕಳಿಸ್ಯವ್ರಿ ವೀರಪ್ಪಣ್ಣ ಗುರುಪದನ ನೀವು ಅವ್ರನ್ನ ಇವ್ರನ್ನ ಕಳಿಸೋದಕ್ಕಿಂತಲೂ ಸ್ವತಃ ನೀವ ಹೋಗಿ ಹುಡುಕೋದು ಒಳ್ಳೇದು ಅಂತ ನಮಗನ್ನಿಸ್ತದರಿಪ್ಪ ಆತ್ರಿಪ್ಪ ಹಂಗಾಗಿ ಹೋಗಿ ಬರ್ರಿ ಶಿವ ನಿಮಗ ಒಳ್ಳೇದು ಮಾಡ್ತಾರ ಹೋಗಿ
ನೋಡ. ಈಗ ನಾವು ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ಕುಳಿತುಕೊಂಡು ಬಿಟ್ವಿ ಅಂದ್ರ ಹೊಟ್ಟಿಗೆ ತಣ್ಣೀರ್ ತಣ್ಣೀರ್ ಬಟ್ಟೆ ಹಾಕೋಬೇಕಾಕತಿ. ಯಪ್ಪ ಊರು ಬಿಟ್ಟು ಓಡ್ ಹೋಗ್ಬೇಕಾಕತ್ರು. ಸ್ವಲ್ಪ ವಿಚಾರ ಮಾಡ್ರಲ್ಲಪ್ಪ. ಅಂತ ಅನಾಹುತ ಏನಾಗೈತ್ರಿ ಅಂದ್ರ ಏನಾರ ಏನಾಗೈತಿ ಅಂತ ಕೇಳ್ತೀಯಲ್ಲೋ ಸಂಗಯ್ಯ. ಹಲೋ ಎಲ್ಲಿ ಅವನು ಏನು ಭಿಕಾರಿ ಅಂತ ಈ ಹುಬ್ಬಳ್ಳಿಗೆ ಬಂದು ಇಡೀ ಹುಬ್ಬಳ್ಳಿನ ಹುಲಿ ಹುಲಿ ಎಬ್ಬಿಸಿ ಬಿಟ್ಟಾನ. ಈ ಊರು ಮಂದಿ ಅವಾಗ ಮಹಾತ್ಮ ಶಿವ ಅಂತ ಪೂಜೆ ಮಾಡಾಕತ್ಯಾರ. ದಿನ ಒಬ್ಬೊಬ್ರು ಮನೆಗೆ ಪಾದ ಪೂಜಾ ಭಿನ್ನಾಯ ಅಂತ ಹೇಳಿ ಕರ್ಕೊಂಡು ಹೊಂಟಾರು. ಅಂತ ಮಹಾತ್ಮ ಯಾರ್ರಿ ಅವ? ಯಾರಿಗ ಗೊತ್ತ ಮರೆ ಎಲ್ಲಿ ಅವಧಾನೋ ಯಾವ್ರ ಅವಧಾನ. ಕೊಳ್ಳಾಗ ಒಂದು ಲಿಂಗ್ ಇಲ್ಲ ಜನಿವಾರ ಇಲ್ಲ ಯಾ ಜಾತ್ಯವಂತ ಹೇಳಿ. ಇಂಥದ್ರಾಗ ಈ ನಮ್ಮ ಊರು ಮಂದಿ ಅವ್ನು ಹೇಳಿದ್ ಖರೆ ಹಾಕತ್ತಂತ ಹೇಳಿ ಅವನ ತಲೆ ಮ್ಯಾಗ ಹೊತ್ಕೊಂಡು ಮೇರ್ಸಾಕ್ ಹತ್ತಾರ. ನೋಡು ಇದ್ರಾಗ ಈ ನಮ್ಮ ಜಡಿಮಠ ಹಾಗೂ ಹನ್ನೆರಡೆತ್ತಿನ ಮಠದ ಸ್ವಾಮಿಗಳು ಕೈವಾಡನೋ ಐತೇನಪ್ಪ. ಇಷ್ಟು ದೂರ ಬಂದೈತಲ್ಲ ಈ ವಿಷಯ. ಹೌದು ಶಿಕಯ್ಯ, ನಾವು ಸುಮ್ಮನಿದ್ರ ವಿಷಯ ಇನ್ನೂ ದೂರ ಹೋಗುತ್ತ. ಇಲ್ಲಿ ಎಷ್ಟೋ ವರ್ಷಗಳಿಂದ ಪಾದ ಪೂಜಾ ಮಾಡಿಸ್ಕೊಂತ ಭಿನ್ನಾಯಿಗೆ ಹೋಗವ್ರ ನಾವು. ಹಿಂಗ ಸೈಲಿ ಬಿಟ್ರ ಮುಂದೆ ಏನಾಗತ್ತ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡ್ರಿ. ಇದಕ್ಕೆ ಏನ್ ಮಾಡ್ಬೇಕಂತೀರಿ? ಏ ಕೇಳ್ರಿ, ಇಲ್ಲೇ ಈಗಾಗಲೇ ಚಿದ್ಗನಾನಂದ ಸಮಾಧಿ ಹತ್ರ ಮಠ ಕಟ್ಟಿಸಿ ಕೊಟ್ಟಾರ ಅವಾಗ. ಹ್ಮ್, ಮುಂದವ ಮಠಾಧೀಶಕ್ಕನ, ನಾವು ಭಿಕ್ಷಾಧೀಶರಾಗ್ತೇವಿ. ಅದಕ್ಕ ವಿಚಾರ ಮಾಡ್ರಿ, ಸಮಾಜದ ಮಂದಿನ ಕೂಡ್ಸು. ಅವನ ಮಠಕ್ಕೆ ಯಾರು ಹೋಗಬಾರ್ದು, ಅವನ ಕೂಡ ಯಾರು ಮಾತಾಡಬಾರ್ದು ಅಂತ ತಾಕೀತು ಮಾಡೋನು. ಹೌದು, ಅದಕ್ಕಿಷ್ಟು ಮಾಡಾಕಬೇಕು. ಹೌದು ಸಭಾ ಕುಡ್ಸು. ಏ ಇಷ್ಟು ಮಾಡಾಕಬೇಕಂತ ಹೇಳಿದೆಲ್ಲ ಸಭಾ ಕುಡ್ಸೋನು, ಅಷ್ಟಕ್ಕೂ ಬಗ್ಲಿಲ್ಲ ಅಂತಂದ್ರ ಅವನು ನಾವ ಮುಗಿಸಿಬಿಡು. ಇಲ್ಲಿ ಕಂದ್ರ ನಾಮ ಕುಡಿಗಾಲಿಲ್ಲ ತಿಳ್ಕೊಳ್ರಿ. ಏ ನೀವು ನಡ್ರಿ, ನಾ ಇದ್ದಷ್ಟು ಮುಗಿಸಿ ಬರ್ತೇನೆ. ಹೇಳ್ರಿ ಬರ್ರಿ. ಅದೆಲ್ಲ ಬರೋಬ್ಬರ ಆಯ್ತ್ರಿ ವೀರಣ್ಣರ. ಆ ಮಹಾತ್ಮನ ವಿಷಯ ಏನಾದರೂ ತಿಳಿತೇನು? ಮೊನ್ನೆ ಗಾಣಿಗರ ಚೆನ್ನಪ್ಪನ ಚೌಕ್ಯಾಗ ಶಾಸ್ತ್ರ ಹೇಳ್ತಿರಂತ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಮತ್ತೆ ಇನ್ಯಾರೋ ತೊರವೆಯವರು ಬಾವ್ಯಾಗ ಅದಾರ ಅಂದ್ರು. ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲೂ ಇಲ್ಲ. ಕೈಯಾಗಿ ಸಿಕ್ಕ ಬಂಗಾರದ ಗಟ್ಟಿನ ಕಳ್ಕೊಂಡಂಗ ಆಗೈತೆ ನಮ್ಮ ಸ್ಥಿತಿ. ಶರಣ್ರಿ ಬುದ್ಧಿ. ಹಾಂ ಬರ್ರಿಪ್ಪ ಭೀಮಣ್ಣವ್ರ ಬರ್ರಿ. ಮತ್ತೇನು ಹೊಸ ವಿಷಯ? ಅಲ್ಲ ಗುರುಗಳೇ, ಪ್ರತ್ಯಕ್ಷ ಪರಮಾತ್ಮನೇ ಹುಬ್ಬಳ್ಳಿಗೆ ಬಂದಾನ. ನೀವು ಯಾಕೆ ಸುಮ್ಮನದಿರಿ ಗುರುಗಳ? ಯಾರ ವಿಷಯ ಹೇಳಕತ್ತೀರಿಪ್ಪ ನೀವು? ಸುಚ್ಚನ ಕಾಣೋ ಮಹಾತ್ಮ ಇಲ್ಲಿಗೊಬ್ಬ ಬಂದಾನ. ಅವಾಗ ಗೊತ್ತಿಲ್ಲಾರ್ದು ವಿದ್ಯಾನ ಇಲ್ಲ, ಅವ ತಿಳ್ಕೊಳ್ಳಾರ್ದ ಶಾಸ್ತ್ರನ ಇಲ್ಲ. ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಾನ ಪುಣ್ಯಾತ್ಮ. ನಾವು ಈಗ ಆ ವಿಷಯಕ್ಕೆ ಒದ್ದಾಡಕತ್ತಿದ್ದೀವಿ. ಆ ವ್ಯಕ್ತಿ ಈಗ ಎಲ್ಲಿದನೋ ಅನ್ನೋದು ನಿಮಗೇನಾದ್ರೆ ಗೊತ್ತೈತೇನೋ? ನಿನ್ನೆ ತೊರವೆ ಅವ್ರ ಬಾವಿಯಲ್ಲಿ ಮಲ್ಕೊಂಡಿದ್ನಂತೆ. ಮೊದಲೇ ಟಪ್ಪನವರು ಅವ್ರನ್ನ ಕರ್ಕೊಂಡು ಹೋಗಿ ಮನೆಯಾಗ ಇಟ್ಕೊಂಡಿದ್ರಂತ. ಮುಂಜಾನೆ ನೋಡಿದ್ರೆ ಅಲ್ಲಿ ಇಲ್ಲಂತ. ಏನಾರ ಮಾಡಿ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನ ಒಂದ ಕಡೆ ಇರುವಂಗ ಮಾಡ್ಬೇಕು. ಇಲ್ಲ ಅಂದ್ರೆ ಕೆಲವು ಅವಿವೇಕಿ ಜನ ಅವ್ರನ್ನ ಮಂಗ್ಯ ಹುಚ್ಚ ಅಂತ ಹೇಳಿ ಕಲ್ಲಿಲ್ಲಿ ಹೊಡೆದ ಕೊಲ್ತಾರೋ. ಯಪ್ಪ ನೀವು ಹೇಳೋದು ಖರೇನೆ. ಗುರುಗಳ ಗುರುಗಳ, ಆ ವ್ಯಕ್ತಿ ಸಿಕ್ಕಾನ ಕ್ಷೀರಸಾಗರ ಬಸವಣ್ಣಪ್ಪ ಅವ್ರ ಮನ್ಯಾಗ ಶಾಸ್ತ್ರ ಹೇಳಕತ್ತೇನ? ಹೌದಾ, ಬಹಳ ಸಂತೋಷ ಆಯ್ತು. ನಡ್ರಿ ನಾವೆಲ್ಲರೂ ಹೋಗಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋಣ. ಜಗತ್ತಿನ ಎಲ್ಲ ಜಡವಸ್ತುಗಳು ಜೀವಿಗಳು ತಮ್ಮ ಮೂಲ ಸ್ವರೂಪದ ಕಡೆಗೆ ಸಾಗುವುದು ನಿಸರ್ಗದ ನಿಯಮ. ಸಚ್ಚಿದಾನಂದ ಪರಬ್ರಹ್ಮ ಆತ್ಮವೇ ಸರ್ವಭೂತಗಳ ಪ್ರೇರಣೆಗೆ ಆಧಾರವಾಗೈತಿ. ಕಾರಣ ಅದನ್ನರಿತು ನಾವುಗಳು ಭಕ್ತಿ ವೈರಾಗ್ಯ ಶಮದಮಾದಿ ದೈವಿ ಗುಣಗಳನ್ನು ವರ್ಧಿಸಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು. ಆತ್ಮಜ್ಞಾನದ ಕೊನೆಯ ಹಂತವಾದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಬೇಕು. ಆತ್ಮನೆಂಬ ಪರಮಾತ್ಮನು ಬೇರೊಬ್ಬನಿಲ್ಲ, ಎಲ್ಲವೂ ನಾನೇ ಎನ್ನುವ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಅರ್ಥೈಸಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರದ ಕೊನೆಯ ಹಂತವಾದ ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯಬೇಕು. ಆತ್ಮನೆಂಬ ಪರಮಾತ್ಮನು ಬೇರೊಬ್ಬನಿಲ್ಲ, ಎಲ್ಲವೂ ನಾನೇ ಎನ್ನುವ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಅರ್ಥೈಸಿಕೊಳ್ಳಬೇಕು. ಈಶನ ಉಪಾಧಿಯಾದ ಮಾಯೆಯನ್ನು ಜೀವನ ಉಪಾಧಿಯಾದ ಅವಿದ್ಯೆಯನ್ನು ಕಳೆದೊಳೆದು ತತ್ವಂ ಪದಗಳ ಲಕ್ಷ್ಯಾರ್ಥದಲ್ಲಿ ಆತ್ಮ ಒಂದೇ
ಎಂದು ಸಾರುವುದೇ ಈ ತತ್ವಮಸಿ ಮಹಾವಾಕ್ಯ. ಮಹಾತ್ಮ, ಪರಮಜ್ಞಾನಿಗೂ ಬದುಕಿನಲ್ಲಿ ವಿಷಯದಾಸಿಗಳು ಇರುವುದೇ ಇಲ್ಲವೇ? ಸಣ್ಣ ಮಕ್ಕಳು ಆಟ ಆಡೋ ಮುಂದೆ ಹಾಳಿ ತುಂಡು ಹರಿದು ನೋಟು ರೂಪಾಯಿ ಅಂತ ತಿಳ್ಕೊಂಡು ಆಟ ಆಡ್ತಾರೆ. ಆಟ ಮುಗಿದ ಮೇಲೆ ಅಲ್ಲೇ ಚೆಲ್ಲಿ ಬಿಡ್ತಾರೆ. ಆದರೆ ಆಟ ಆಡುವಾಗ ಆ ಹಾಳಿ ತುಂಡಿನ ಕಿಮ್ಮತ್ತು ನೋಟಾಗಿತ್ತು, ರೂಪಾಯಿಯಾಗಿತ್ತು. ಹಾಗೆಯೇ ಜ್ಞಾನಿಯು ವಿಷಯಾದಿಗಳು ಸುಳ್ಳು, ವ್ಯವಹಾರ ಸತ್ಯ ಅನ್ನುವಂತೆ ಆಟ ಆಡ್ತಾನೆ. ಯಾಕಂದ್ರೆ ಅವನಿಗೆ ವಿಷಯಾದಿಗಳ ಬಾಧೆ ಇರೋದಿಲ್ಲ. ಯಚ್ಚ, ಸಚ್ಚಿದ ಆನಂದ ಸ್ವರೂಪರಾಗುವ ಸುಲಭ ಮಾರ್ಗ ಯಾವುದು ಯಜ್ಜ? ಸದಾ ಶಿವಮಂತ್ರ ಪಠಣೆ, ಸದಾಚಾರ, ಶಿವಯೋಗಗಳ ಸಹಾಯದಿಂದ ಆತ್ಮೋನ್ನತಿ ಹೊಂದಲು ಸಾಧ್ಯ. ಗುರುವೇ, ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಗುಪ್ತವಾಗಿ ನುಡಿಯಬೇಕಲ್ಲವೇ? ಸರ್ವಜೀವಿಗಳು ಮೋಕ್ಷ ಹೊಂದಲು ಪಂಚಾಕ್ಷರ ಮಂತ್ರವೇ ಸಾಧನ. ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋ ಸರ್ವೇಷಾಮಪಿ ಜಂತೂಣಾಂ ಸರ್ವ ಪಾಪಕ್ಷಯೋ ಭವೇತ. ಪರಮ ಪವಿತ್ರವಾಗಿರತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಯಾರು ಪಠಿಸ್ತಾರ ಅವರ ಪಾಪಗಳೆಲ್ಲ ಜನ್ಮ ಜನ್ಮಾಂತರದಿಂದಲೂ ನಾಶವಾಗಿ ಹೋಗ್ತಾವು. ನಿಮ್ಮ ಬೋಧೆಯನ್ನು ಕೇಳಿ ನಿಜಕ್ಕೂ ನಮ್ಮ ಕಣ್ಣು ತೆರೆದವು. ನಾವು ಧನ್ಯರು. ಯಜ್ಜ, ತಪ್ಪು ತಿಳ್ಕೊಬೇಡ್ರಿ. ನೀವು ಯಾರು, ಎಲ್ಲಿಂದ ಬಂದ್ರಿ, ನಿಮ್ಮ ಹೆಸರೇನಜ್ಜ? ನಾನು ಯಾರು ಅಂತ ಹೇಳಿ, ಬಿದರಿಕೋಟೆಯ ಗುರುಶಾಂತಪ್ಪ ದೇವಮಲ್ಲಮ್ಮನವರ ಮಗನಾಗಿ ಹುಟ್ಟಿದ ಈ ಚರ್ಮದ ಚೀಲಕ್ಕೆ ಸಿದ್ಧಾಂತ ಕರೆದರು. ನನಗೆ ಸಕಲ ವಿದ್ಯಾನೂ ದಾನ ಮಾಡಿ ನನ್ನನ್ನು ಹರಿಸಿದ ಗಜದಂಡ ಗುರುಗಳು ಸಿದ್ಧಾರೂಢ ಭಾರತಿ ಅಂತ ಹರಿಸಿದರು. ಕೆಲವರು ಹುಚ್ಚ ಅಂತಾರ, ಕೆಲವರು ಮೂಕ ಅಂತಾರ. ತಾವು ಹುಚ್ಚರಲ್ರಿಪ್ಪ, ಅಜ್ಞಾನದಿಂದ ಹುಚ್ಚರಾದವ್ರನ್ನ ನಿಚ್ಚಳ ಮಾಡಕ್ಕೆ ಬಂದವರು. ತಾವು ಇನ್ನು ಮೇಲೆ ಎಲ್ಲಿ ಹೋಗೋದು ಬೇಡ, ಇಲ್ಲೇ ಇದ್ದುಕೊಂಡು ನಮ್ಮ ಭಕ್ತರಿಗೆ ಮಾರ್ಗದರ್ಶನ ಮಾಡ್ರಿ. ತಾವು ಕ್ಷೀರಸಾಗರದ ಬಸವಣ್ಣಪ್ಪನವ್ರ ಮನೆಯಲ್ಲಿ ಶಾಸ್ತ್ರ ಹೇಳಕತ್ತಿದ್ದೀರಿ ಅನ್ನೋದು ಗೊತ್ತಾಗಿ ತಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೀವಿ. ಜನರ ಸವಾಸ ಸಾಕು ಅಂತ ತಿಳಿದ ನಾನು ಸಮಾಧಿ ಹತ್ರ ಮಲ್ಕೊಂಡಿರ್ತೇನೆ. ಮತ್ತ್ಯಾಕಪ್ಪ ನನಗೆ ಈ ಜಂಜಾಟ ಗುದ್ದಾಟ? ನಿಮ್ಮ ಸಲುವಾಗಿ ಅಲ್ದಿದ್ರು ನಮಗೆ ನಿಮ್ಮ ವಿಚಾರಧಾರೆ ತಿಳಿಬೇಕು. ಎಲ್ಲರೂ ಮುಕ್ತಿ ಮಾರ್ಗ ಪಡಿಬೇಕು. ಈ ಸಮಾಜಕ್ಕಾಗಿ, ಭಕ್ತರ ಕಲ್ಯಾಣಕ್ಕಾಗಿ ನಮ್ಮ ವಿನಂತಿಯನ್ನು ಮಾನ್ಯ ಮಾಡು ಅಜ್ಜ. ಶಿವನಿಚ್ಛಿದ್ದಂತಾಗಲಿ. ಬಹಳ ಸಂತೋಷ ಆಯ್ತ್ರಪ್ಪ. ತಾವು ಸದಾ ಕಾಲ ಮಲಗುತ್ತಿದ್ದ ಜಾಗದೊಳಗೆ ನಮ್ಮ ಭಕ್ತರೆಲ್ಲ ಸೇರಿಕೊಂಡು ತಮಗೊಂದು ಸಣ್ಣ ಆಶ್ರಮ ಕಟ್ಟಿಸ್ಯಾರ. ತಾವು ಅಲ್ಲಿದ್ದು ನಮ್ಮ ಭಕ್ತರಿಗೆಲ್ಲ ಮಾರ್ಗದರ್ಶನ ಮಾಡ್ಬೇಕ್ರಿಪ್ಪ. ಓಂ ನಮ ಶಿವಾಯ. 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 ಅಲ್ಲ, ನಮ್ಮನ್ನ ಯಾರಂತ ಕೇಳ್ತಾನಲ್ಲ ಇವ. ಶ್ರೇಷ್ಠವಾದ ಶಿವಮಂತ್ರ ವೀರಶೈವರಿಗೆ ಅಷ್ಟ ಸೀಮಿತವಾದದ್ದು, ಅದು ಸಿಕ್ಕವರಿಗೆ ಹೇಳುವಂತದಲ್ಲ. ಇವತ್ತಿಂದ ಶಿವನಾಮ ಅನ್ನಂಗಿಲ್ಲ, ಯಾರಿಗೂ ಗುರುಬೋಧನೆ ಮಾಡಂಗಿಲ್ಲ ಅಂತ ಹೇಳು. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಹುಗಿದು ಮಣ್ಣು ಮಾಡಿಬಿಡ್ತೇನೆ. ಶಿವನಿಚ್ಛೆ ಏನಿದೆಯೋ ಅದ ಆತ. ನಿಮ್ಮ ಮನಸ್ಸಿಗೆ ಬಂದದ್ದನ್ನು ನೀವು ಮಾಡ್ರಿ, ಬೇಡ ಅನ್ನಕ ನಾನು ಯಾರು? ಎಷ್ಟು ಸೊಕ್ಕು ನಿನಗೆ, ನಮಗ ತಿರುಗಿ ಮಾತಾಡ್ತಿದ್ದಿ, ನಮಗ ತಿರುಗಿ ಮಸ್ತ್ ಮಾತಾಡೋ ಧೈರ್ಯ ಬಂತ ನಿನಗೆ? ಬರೇ ಬಾಯಲ್ಲಿ ಹೇಳ್ತಿಲ್ಲ, ಕೈ ಹೆಚ್ಚು ಅವನಿಗೆ. ಏನಂತ ಹೇಳು?
ಸಿದ್ಧಾರೂಢ ಸಿದ್ಧಾರೂಢ, ನನ್ನ ಅಂಶವನ್ನು ಹತ್ತು ಇಳಗೆ ಬಂದಿರುವ ನಿನ್ನ ಕಾಯಕವ ನಾ ಮುಂದುವರೆಸಿ ಮುಂದುವರೆಸಿ ನಿನ್ನ ಸಹನೆಯೇ ನಿನ್ನನ್ನು ದೈವತ್ವಕ್ಕೆ ದೈವತ್ವಕ್ಕೆ ನೀ ನೆಲೆಸಿದ ತಾಣ ಕೈಲಾಸವಾಗುತ್ತೆ. ನಿನಗೆ ಬರುವ ಕಷ್ಟ ನೋವುಗಳನ್ನು ನನಗೆ ಅರ್ಪಿಸಿ ನನಗೆ ಅರ್ಪಿಸಿ ಅದ್ವೈತ ತತ್ವ ಜಗತ್ತಿನಲ್ಲಿ ಜಂಬಿಸಲಿ ಜಂಬಿಸಲಿ. ನನ್ನ ಶುಭಾಶೀರ್ವಾದ ಆಶೀರ್ವಾದ ಸದಾ ನಿನಗೆ ಸದಾ ನಿನಗೆ. ಇಂಥ ಸರ್ವಜ್ಞಾಗ ದೇವರು ಮೂರ್ತಿ ಕುಂತ ಕುಂತು ಬಿಟ್ಟಾನಲ್ಲ ಯಾರಿವ? ಓ ಸಿದ್ಧಾರೂಢ ಸಿದ್ಧಿಯಾ ಎಲ್ಲ ಮಗನ ಮಸ್ತ್ ಸಿಕ್ಕಿಯಪ್ಪ ನನ್ನ ಕೈಯಾಗೀಗ. ಲೇ ಹೇಳ ಲೇ, ನಾ ಹೆಲ್ತ್ ಕೇಳವಲ್ಲ ನಿನಗ ಹೇಳ ನೀ ಕುಡಿ ಸಿಂಧಿ ಕುಡಿಲೆ ಸಿಂಧಿ ಕುಡಿಲೆ ಸಿಂಧಿ ಕುಡಿಲೆ ಮಗನ ಮತ್ತ ಊರಾಗ ಮಾಟ ಮದ್ದು ಮಾಡಾಕತ್ತಿ ಮಗನ. ಏ ಈ ಅಂದ್ರೆ ಅಂದ್ರೆ ಏನಂತ ತಿಳ್ಕೊಂಡಿಯ ಮಗನ? ಇಡೀ ಹುಬ್ಬಳ್ಳಿನ ಗದ ಗದ ನಡೆಸ್ತತಿ ಅಂತ ಮಗ ನೀ ನನಗೆ ಕಿಮ್ಮತ್ ಕೊಡುವಲ್ಲಿ ಎಲ್ಲಿಗೆ ನನ್ನ ಬಿಡ್ಗಿನ ಮಗನ ನಿನ್ನ ನಿಜವಾದ ಗುರುವೇ ನಿನಗೋಸ್ಕರ ದಾರಿ ಕಾಯ್ತಾ ಇದ್ನೆಲ್ಲೋ ತಂದೆ. ಮಗನ ಎಷ್ಟು ಸ್ವಚ್ಛನ ಮಾತ್ರ ನಿನ್ನದು, ನನಗಾಗಿ ದಾರಿ ಕಾಯ್ತಿದ್ದೆ ಮಗನ. ಇಲ್ಲ ನಿನ್ನ ನಿನ್ನ ಶಿವಾರ್ಪಣಮಸ್ತು. ಓಂ ನಮಃ ಶಿವಾಯ. ಯಾಕಪ್ಪ ಸುಸ್ತಾತೇನು ಗುರುವೇ? ನನಗ ಸುಸ್ತ ಸುಸ್ತಾದೇನ ಕೇಳ್ತಿರ್ಲಿಲ್ಲ. ಎಷ್ಟು ಸೊಕ್ಕಲೆ ನಿನಗ. ಲೇ ನೀನು ಪಾದ ಪೂಜೆ ಮಾಡ್ಬೇಕಾ? ಏ ಪವಾಡ ಮಾಡ್ತೀವಿ ಮಗನ ಪವಾಡ. ಹೇಳ್ರೇ ನನ್ನ ಒಂದೊಂದು ಹೊರತಕ್ಕೂ ನಿನ್ನ ಮೈ ಮೇಲೆ ಬಾರ ಬಾರ ನೋಡ್ಬೇಕು ಮಗನ. ಹಂಗೆ ಮಾಡ್ತೀನಿ ಲೇ ನಿನಗ. ಹುಚ್ಚಪ್ಪ, ನಾ ಕುಂತಿರೋದ ಇಂಥ ಪೂಜೆ ಮಾಡಿಸ್ಕೊಳ್ಳ. ಶರೀರದ ಕರ್ಮ ಕಳಿಬೇಕಾದ್ರೆ ಮ್ಯಾಲಿನ ಮ್ಯಾಲೆ ಇಂಥ ಪೆಟ್ಟು ಬೀಳಾಕ ಬೇಕು. ಎಷ್ಟು ಎಷ್ಟು ಸೊಕ್ಕಲೆ ನಿನಗ. ಹೆದರ್ಬೇಡ ಹೆದರ್ಬೇಡ, ನಿನಗೇನಾಗೋದಿಲ್ಲ. ಹಾಂ ಇಷ್ಟೊತ್ತು ನೀ ಪೂಜೆ ಮಾಡಿದೆ, ಇನ್ನು ಬೇರೆ ನಮೂನಿ ಪೂಜೆ ಮಾಡೋರು ಬರಾಕತ್ತಾರ, ಅವರಿಂದ ನಿನಗೆ ತೊಂದರೆ ಆಗಬಾರ್ದು. ಹೋಗ್ಬಿಡಪ್ಪ ಹೋಗಿಬಿಡ ಹೋಗಿಬಿಡ. ಹಾಂ ಕತ್ತಲ ಕಲ್ಲು ಮುಳ್ಳು ನೋಡ್ಕೊಂಡು ಹೋಗಪ್ಪ, ಹುಷಾರಿಲ್ಲ ಹೋಗು. ಸಿದ್ಧ ನಾಳೆ ನೋಡ್ಕೊಂತೇನೆ ಮಗನ ನಿನ್ನ, ನಾಳೆ ನೋಡ್ಕೊಂತೀನಿ ಲೇ ನಿನ್ನ ನಾಳೆ ನೋಡ್ಕೊಂತೇನೆ. ಬಾಬಾ ಅಜ್ಜ ದರ್ಶನ ತಗೊಂಡ್ಬಾ. ಬಡಿಗಿ ನೋಡ್ ಬಂದ ಮೇಲೆ ಬಾಸುಂಡಿ ಯಾರು ಪುಣ್ಯಾತ್ಮ ನಿನ್ ಹೊಡೆದವ್ರು ಯಾರು ಹೊಡೆದ್ರಿ ಅಜ್ಜ? ಇದೆಲ್ಲ ಒಬ್ಬ ಭಕ್ತ ಪ್ರೀತಿಯಿಂದ ಮಾಡಿದ ಪೂಜೆ ಅಪ್ಪ. ಯಜ್ಜ ಇವರೆಲ್ಲ ನಿನಗೆ ಹಿಂಗೆ ಯಾಕೆ ಕಾಡ್ತಾರು? ಮಣ್ಣು ನೋಡಿದ್ರೆ ಬಡದ ಬಾಗಾಗ ಕಲ್ಲಾಗ ಮುಳ್ಳಾಗ ಒಗೆದು ಆದ್ರೆ
ಈಗ ಮತ್ತೆ ನೀನು ಹೊಡೋಕೆ ಇವರೆಲ್ಲ ಯಾರಂತ ಹೇಳಜ್ಜಾ? ನಿಜ ಶಿವನಂಥವನಿಗೂ ಕೆಲವೊಂದ್ಸಲ ಸಿಟ್ಟು ಬಂದು ಮೂರನೇ ಕಣ್ಣು ತೆಗೆದ. ನಿನಗೆ ಸಿಟ್ಟು ಅನ್ನೋದ ಇಲ್ಲಲ್ಲೋ ಪುಣ್ಯಾತ್ಮ, ಶಿವನನ್ನು ಮೀರಿಸಿಬಿಟ್ಟು ಬಾಯಪ್ಪ. ಪ್ರಪಣ ಅಜ್ಜಾರನ್ನ ಇಲ್ಲೇ ಬಿಡಬೇಡ, ಜಡಿ ಮಠಕ್ಕೆ ಕರ್ಕೊಂಡು ಹೋಗೋಣ. ಆರಾಮಾದ್ಮೇಲೆ ಮತ್ತೆ ಬರ್ವಲ್ರ. ಕೌದಿತ್ತ ಅದಕ್ಕ ಸಿದ್ಧಾರ್ಡ ಅಜ್ಜನ ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಂದ್ರೆ ಎಲ್ಲಿ ಹುಡುಕಿದ್ರು ಸಿಗ್ವಲ್ನಲ್ಲೋ. ಅದಕ್ಕೆ ನೀವು ತೊರವಿ ಅವ್ರ ಬಾಯಿಗೆ ಹೋಗಿ ನೋಡಿ ಬರ್ರಿ. ನಾವು ಚಿದ್ಗನಾನಂದ್ರ ಸಮಾಧಿ ಹತ್ರ ಹೋಗಿ ಇಬ್ರು ನೋಡಿ ಬರ್ತೀವಿ. ಸಿಗಿ ಹುಣವಿ ಇವತ್ತ ಬರ್ತೀರೇನ್ರಿ ಹೊಲಕ್ ಜರಗ ಚಲ್ಲ ಗೋಧಿ ಹುಟ್ಟಿ ಉಣ್ಣ ಸಿಗಿ. ರೊಟ್ಟಿ ತಿನ್ನಾಕತ್ತಿ ಏನೆ ಮಾತಾಡೋ? ಏಯ್ ಮಾತಾಡ ಮಾತಾಡುವಲ್ಲಿ. ಇವತ್ತು ಸಿಗಿ ಹುಣವಿ, ನಾ ಹೊಲಕ್ಕೊಂಟೀನಿ ಬರ್ತೀನಿ ಮಾತಾಡೋ. ನಾ ಯಾರು? ಈ ಊರಿನ ಹುಚ್ಚರ ಮುಖಂಡ ನಾನು. ಪುಂಡ ಪ್ರಚಂಡ ಬೇರುಂಡ ರಂಡ ಮುಂಡ ಚಂಡ ಮಾತಾಡೋ ಮಾತಾಡೋ ಮಾತಾಡೋ. ನೀನು ಮೂಕಿರ್ಬೇಕು ಅದಕ್ಕೂ ಮಾತಾಡುವಲ್ಲಿ. ಮತ್ತೆ ನೀನು ಏನ ಮೂಕರು ಮುಖಂಡ ಏನು ಇನ್ನೂ ಮಾತಾಡುವಲ್ಲಿ? ರೊಟ್ಟಿ ತಿನ್ನಾತಿ? ನನ್ ಬಿಟ್ಟು ರೊಟ್ಟಿ ತಿನ್ನಾತಿ? ರೊಟ್ಟಿ ತಿನ್ನಬಾರ್ದು. ಸರಿ ತಾಯಿ ನೀರು ಕುಡಿತಿ? ನೀರು ಕುಡಿಬಾರ್ದು. ಮಾತಾಡೋ ಮಾತಾಡೋ ಮೂಕಿರ್ಬೇಕು ನೀನು. ಮೂಕದಿಯೇನೆ ಮುಕದಿ? ಹಿಂಗ ಹೊಲಕ್ಕೆ ಕರ್ಕೊಂಡು ಹೋಗಿ ಗೋಧಿ ಹುಗ್ಗಿ ತಿನ್ನಿಸ್ತೀನಿ ಮಾತಾಡ. ನಮ್ಮಪ್ಪ ಹೇಳ್ತಿದ್ದ ಮೂಕರಿಗೆ ತಲೆ ಮ್ಯಾಗ ಬೆಂಕಿ ಇಟ್ಟರು ಮಾತು ಬರ್ತಾವಂತ. ಮಾತಾಡ ತಡಿ. ಹಾ ಅಲ್ಲಿ ಬೆಂಕಿ ಹಚ್ಚಾರ ತಂದೆ ನಿನ್ನ ತಲೆ ಮ್ಯಾಗ ಇಡ್ತೀನಿ ನಿಂಗೆ ಬಾಯಿ ಬರ್ತೀನಿ. ಹ್ಞೂ ಸಣ್ಣ ಸಣ್ಣ ಮಾತಾಡ. ಇಲ್ಲೇ ಕುಂಡು ಇಲ್ಲಿ ಹೋಗಿ ಬಡಿತೇನೆ ಮತ್ತ ನಾ ಹ್ಞೂ ಬರ್ತೀನಿ. ಮಾತಾಡು. ಏ ಸುಡ್ತೈತೆ ಅದು, ಸತ್ ಹೋಗ್ತೇನೆ. ಶಿವ ಇದೇನು ಅಯ್ಯಪ್ಪ, ನೆಚ್ಚಿ ಹತ್ತಿ ಉರಿಯ ಘಟೈತಿ, ಸುಮ್ಮನೆ ಕುಂತಿಯಲ್ಲೋ ನನ್ನ ತಂದೆ. ನಿಜ ಯಾರಪ್ಪ ನಿನ್ನ ನೆತ್ತಿ ಮೇಲೆ ಬೆಂಕಿ ಇಟ್ಟು ಹೋದವರು ಹೇಳಪ್ಪ, ಅವನ ರುಂಡ ಚಂಡಾಡಿಬಿಡ್ತೀನಿ. ಬೆಂಕಿ ಇಟ್ಟವ್ರು ಯಾರು, ಇಡಿಸ್ಕೊಂಡವ್ರು ಯಾರು? ಇಬ್ರು ಪರಮಾತ್ಮನ ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಲಿ? ಏನು ಅಜ್ಜ ಹಿಂಗಂದ್ರೆ? ಯಾವ ಪರಮಾತ್ಮ ಅವಂಗ ಬೆಂಕಿ ಇಡು ಅಂತ ಹೇಳ್ಯಾನ ಅದ ಪರಮಾತ್ಮ ನನಗೆ ಸಹಿಸ್ಕೊ ಅಂತ ಹೇಳ್ಯಾನ. ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಮಾತು, ಆತ್ಮಕ್ಕಲ್ಲ. ಅಜ್ಜ ಎಷ್ಟಂತ ಸಹಿಸ್ಕೊಂತಿದ್ದಿ? ಶಾಪ ಕೊಟ್ಟು ಸುಟ್ಟು ಬಿಡಬಾರ್ದ ಇಂಥ ಚಾಂಡಾಲರನ್ನ. ಗುರುವಿಗೆ ಶಿಷ್ಯ ಎಂದಾದರೂ ಶಾಪ ಕೊಡ್ತಾರೇನೋ ಗುರು ಸಿದ್ದಣ್ಣ. ಈ ಶರೀರ ನನ್ನ ಪ್ರಾರಬ್ಧ ಕರ್ಮಕ್ಕೆ ಬಂದ ಫಲ. ಇದಕ್ಕೆ ಶಿಕ್ಷೆ ಕೊಟ್ಟು ಗುರು ಒಳ್ಳೆ ಕೆಲಸ ಮಾಡಿದ. ಹಿಂದೆ ತಲೆ ಮೇಲೆ ಸರ್ಪ ಆಡಿದಾಗ ಶೇಷಧರನಾಗಿದ್ದ, ಈಗ ಅಗ್ನಿಧರನಾಗಿದ್ದೀನಿ ಅಷ್ಟೇ. ದುಷ್ಟನ ಸಹಿತ ಗುರು ಅಂತ ಕರೆಯುವ ನೀನು ಸಾಕ್ಷಾತ್ ಶಿವನೋ ತಂದೆ.
ಮಾತಾಡು ದೇವ್ರು, ಭೂಲೋಕಕ್ಕೆ ಬಂದ ಪರಮಾತ್ಮ. ಅಪ್ಪಾ ಸಿದ್ಧಾರ್ಥಜ್ಜ, ನಿನಗೆ ಕೋಟಿ ಕೋಟಿ ಶರಣು ತಂದೆ ಶರಣು. ಸಿದ್ಧಾರ್ಥರ ಲೀಲಾ ಯಾರಿಗೂ ತಿಳಿಲಾರ್ದಂಗಾಗೈತಿ. ಕುಂತಾರ ಕುಂದರ್ವಲ್ರು, ನಿಂತಲ್ಲಿ ನಿಲ್ವಲ್ರು. ಅದ್ರಾಗ ಊರಾಗಿನ ಜನ ಅಂತೂ ಒಬ್ಬ ಹುಚ್ಚ ಅಂತಾನ, ಇನ್ನೊಬ್ಬ ಮೂಕ ಅಂತಾನ, ಮತ್ತ ಕೆಲವು ಕೆಟ್ಟ ಹುಡುಗರು ಕಲ್ಲು ತಗೊಂಡು ಹೋಗೋದು ರಕ್ತ ಬರಸ್ತಾವ. ಅದಕ್ಕೆ ಅದನ್ನೆಲ್ಲ ಬಿಟ್ಟುಕೊಟ್ಟು ಸಿದ್ಧಾರ್ಥ ಅಜ್ಜಾರು ಇಲ್ಲೇ ನಿಮ್ಮ ಮಠದಾಗ ಉಳ್ಕೊಂಡ್ರೆ ನಾವು ನೋಡ್ಕೊಂತ ಇಲ್ಲೇ ಇರ್ತಿದ್ವಿ. ಅವರು ಯಾವಾಗ ನೋಡಿದ್ರು ಆಶ್ರಮದಾಗ ಇರ್ತವೆ ಅಂತ. ಅಲ್ಲಿ ನೋಡಿದ್ರ ಹಾವು ಚೋಳಿನ ಕಾಟ, ಮ್ಯಾಲ ಈ ದುಷ್ಟ ಮಂದಿ ಕಾಟ. ಹಿಂಗಾದ್ರ ಅಜ್ಜಾರ್ ಉಳ್ದಾರನ್ರಿಪ್ಪ. ಲೀಲಾ ಪುರುಷರು ಮಹಿಮಾರಿಪ್ಪ, ಅಷ್ಟು ಸರಳವಾಗಿ ಸಾಮಾನ್ಯ ಜನಕ್ಕೆ ತಿಳಿಯುವಂಥದ್ದಲ್ಲ. ನಾವು ನಿಮ್ಮಂಗ ಸಾಮಾನ್ಯ ಮನುಷ್ಯರ. ಒಂದು ಕೆಲಸ ಮಾಡಿ, ಸಿದ್ಧಾರೂಢರಿಗೆ ಆಶ್ರಮದಾಗ ಇರುವುದು ಬೇಷಲಿಸಿದ್ರ ಆ ಜಾಗದಾಗಿರೋ ಕಲ್ಲು ಮುಳ್ಳು ಕಂಟಿ ಕಿತ್ತು ಹಾಕಿ ಒಂದು ಮಠ ಕಟ್ಟಿಸ್ಬಿಡ್ರಿ. ಅಂದ್ರೆ ಅವರಿಗೆ ರಕ್ಷಣಾ ಕೊಟ್ಟಂಗೂ ಆಕೈತಿ, ಒಂದು ನೆಲೆನೂ ಸಿಗ್ತೈತಿ. ಬಹಳ ಸರಳ ದಾರಿ ಹೇಳಿಕೊಟ್ರಿ. ನೀವ್ ಹೇಳ್ದಂಗ ಇವತ್ತ ಎಲ್ಲಾ ಭಕ್ತರನ್ನು ಸೇರಿಸಿ ಮಠ ಕಟ್ಟೋ ನಿರ್ಧಾರ ಮಾಡೋಣ. ಅಜ್ಜಾರ ನಿಮ್ಮ ವಾಣಿ ಅಂತೀನ, ಅದ್ರ ವ್ಯವಸ್ಥೆ ಮಾಡೋಣ. ಬರ್ತವ್ರಿ ಅಪ್ಪ, ಒಳ್ಳೇದು ಅಪ್ಪಣಿ ಕೊಡ್ರಿ. ಆಯ್ತಪ್ಪ, ಒಳ್ಳೇದಾಗಿ ಹೋಗಿ. ನಿಜಗುಣ ಶಿವಯೋಗಿಗಳು ಹೇಳ್ತಾರ ಹರನಾಮಸ್ಮರಣೆ ಮಾಡಿ ಅಂತ. ಭೂಮಿ ಮ್ಯಾಲೆ ಹುಟ್ಟಿದ ಬಳಿಕ ನೋವು ನಲಿವು ಕಷ್ಟ ಸುಖ ದುಃಖ ತಪ್ಪಿದ್ದಲ್ಲ, ಇದೆಲ್ಲ ನಮ್ಮ ಶರೀರ ಕಂಟಿದ ಪ್ರಾರಬ್ಧ ಕರ್ಮದ ಫಲ ಅಂತ ತಿಳ್ಕೋಬೇಕು. ಮನಸ್ಸನ್ನ ಹರನ ಕಡೆಗೆ ತಿರುಗಿಸಬೇಕು. ಪಂಚಾಕ್ಷರಿ ಮಂತ್ರದ ಪಠಣನ ದಿನನಿತ್ಯವೂ ಮಾಡಬೇಕು. ಅಂದಾಗ ಮಾತ್ರ ಮೋಕ್ಷ ಸಿಗುತ್ತದೆ. ಮಹಾತ್ಮ, ತಾವು ನಿಜವಾದ ಸಾಧುಗಳಿರಪ್ಪ. ಸಾಕ್ಷಾತ್ ನಿಜಗುಣ ಶಿವಯೋಗಿಗಳ ಮತ್ತೊಮ್ಮೆ ಹುಟ್ಟಿ ಬಂದಂಗಾಗೈತಿ. ಸಿದ್ಧಾರೂಢ್ರೆ, ನಿಮಗೆ ನೂರು ನೂರು ನಮನಗಳಿರಪ್ಪ. ಯಜ್ಜ, ಯಾಕೆ ಮುಖ ಸತ್ತಾಗೈತಿ ತಾಯಿ? ಲಕ್ಷ್ಮವ್ವ ಅಂತ ಹೆಸರಿಟ್ಟುಕೊಂಡ ಭಾಗ್ಯ ದೇವತೆ ನೀನು, ನಿನಗೆ ಅವು ಚಿಂತೆ ಕಾಡ್ತೈತವ್ವ. ಯಜ್ಜ, ಎಲ್ಲ ಬಲ್ಲವು ನೀನು, ಈಗ ಹಿಂಗೆ ಕೇಳಿದ್ರ ನಾ ಏನು ಹೇಳಿ ತಿಳಿತವ್ವ. ಮನಿ ಬೆಳಗಾಕ ದೀಪ ಬೇಡಾಕ ಹತ್ತಿದಿ, ವಂಶೋದ್ಧಾರಕ್ಕೆ ಒಬ್ಬ ಮಗನ ಕೇಳಾಕ ಹತ್ತಿದಿ. ಹೌದಜ್ಜ, ಶಿವ ಎಲ್ಲ ಭಾಗ್ಯನೂ ಕೊಟ್ಟ, ಆದ್ರೆ ಮಕ್ಕಳ ಭಾಗ್ಯನ ಇಲ್ದಂಗೆ ಮಾಡಿಬಿಟ್ಟ. ಭೀಮಣ್ಣ, ಇದು ಒಂದೇ ಜನ್ಮಕ್ಕೆ ಅಪ್ಪ ಅಂತ ಕರೆಯೋ ಮಗ ಬೇಕು, ಜನ್ಮ ಜನ್ಮಾಂತರಕ್ಕೂ ನಿನ್ನ ಕೀರ್ತಿ ತರುವಂಥ ಕುಲಪುತ್ರ ಬೇಕು. ನಿಮ್ಮ ಆಶೀರ್ವಾದ ಬಲದಿಂದ ಜ್ಞಾನಿಯಾದ ಒಬ್ಬ ಮಗ ಸಾಕು ತಂದೆ. ಹಂಗಾರ ಈ ಗುರುಗಳು ನನ್ನ ಜ್ಞಾನಿ ಅಂದಾರ, ನಾನು ನಿಮ್ಮ ಮಗ ಆಗ್ತೇನೆ. ಲಕ್ಷ್ಮವನ್ನ ಅವ್ವ ಅಂತ ಕರೀತೇನೆ, ನನ್ನ ಮಗನಾಗಿ ಸ್ವೀಕರಿಸಿಬಿಡ್ರಿ, ನಿಮ್ಮ ವಂಶ ಉದ್ಧಾರ ಆಗ್ತದೆ. ಎಂಥ ಭಾಗ್ಯ ದೊರಕಿಸ್ಕೊಟ್ಟೋ ನನ್ನಪ್ಪ, ಇನ್ಮೇಲ ನೀನೇ ನನ್ನ ಮಗ. ನೀನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ತಿರುಗಿ ನನ್ನ ಮನೆಗೆ ಬರಬೇಕು. ವಂಶ ಪಾರಂಪರಿಕವಾಗಿ ನಿನ್ನ ಹುಟ್ಟಿದ ಹಬ್ಬ ನಮ್ಮ ಮನೆಯಾಗ ನಡಿಬೇಕು. ಸಿದ್ಧಾರೂಢರ ಮಗನಾಗಿ ಪಡೆದ ತಂದೆ ತಾಯಿ ನಾವ ಅಂತ ನಮಗೆ ಮುಕ್ತಿ ಕೀರ್ತಿ ದೊರಿಬೇಕು ನನ್ನಪ್ಪ. ಆಗ್ಲಿವ, ನೀ ಹೇಳ್ದಂಗ ಆಗ್ಲಿ. ನಿಮ್ಮ ಮನದೊಳಗ ನಿಮ್ಮ ಮನೆಯೊಳಗ ನಾನು ಸದಾ ಇರ್ತೀನಿ. ನಾನು ಎಲ್ಲೇ ಹೋದ್ರೂ ಸೂರ್ಯಾಸ್ತಕ್ಕೆ ಮನೆಯೊಳಗೆ ಬಂದು
ತಾಯಿ ಪ್ರೀತಿ ಅನುಭವಿಸ್ತೇನೆ. ಪೂರ್ವ ಕಾಲದೊಳಗೆ ಪತಿವ್ರತೆಯಾದ ಅಮ್ಮವನ ಮಡಿಲಿನೊಳಗೆ ಸಾಕ್ಷಾತ್ ಆ ಪರಶಿವನ ಮಗನಾಗಿ ಆಡಿದ ಅಂತ ಕೇಳಿದ್ದೀವಿ. ಇವತ್ತು ಪ್ರತ್ಯಕ್ಷ ನೋಡಿದಂಗ ನಮ್ಮೆಲ್ಲರ ಜೀವನ ಪಾವನ ಆಯ್ತು. ಯಾರಪ್ಪ ನೀನು? ಏನಾತು? ನಾನು ಜೀವಪ್ಪ, ಕುರುಡು ಜೀವಪ್ಪ. ತಂದೆ, ನನಗೆ ಈ ಜಗತ್ತು ನೋಡ್ಬೇಕನ್ನೋ ಆಸೆ ಇಲ್ಲ, ಆದ್ರೆ ನಿನ್ನ ನೋಡ್ಬೇಕನ್ನೋ ಆಸೆ. ಆದ್ರೆ ನನಗೆ ಕಣ್ಣಿಲ್ಲ, ನನಗೆ ಕಣ್ಣು ಇರದಿದ್ರು ನಿನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದೇನಿ ನನ್ನಪ್ಪ. ನಿನ್ನ ನೀ ತಿಳ್ಕೊಂಡ್ರೆ ನೀನ ಸಾಕ್ಷಾತ್ ಪರಮಾತ್ಮನೋ ಜೀವಪ್ಪ. ಅಲ್ಲ, ನಿನ್ನ ಹೆಸರು ಜೀವಪ್ಪ, ಆದ್ರೆ ನಿನ್ನ ಕಣ್ಣಿಗೆ ಯಾಕೆ ಜೀವಿಲ್ಲಪ್ಪ? ಓಂ ನಮಃ ಶಿವಾಯ. ಎಲ್ಲಿ ಕಣ್ಣು ಬಿಟ್ಟು ಒಂದು ಸಲ ನೋಡು. ನನಗೆ ಕಣ್ಣು ಕಾಣಕತ್ತವ, ನನಗೆ ಕಣ್ಣು ಕಾಣಕತ್ತವ. ಕಣ್ಣು ಕಾಣಕತ್ತವ. ಇದೇನು ಮಠ ಈ ಜನ? ಸಿದ್ಧಂದ್ರಿ, ಸಿದ್ಧಾರೂಢ, ಸಿದ್ಧಾರೂಢ. ನನ್ನ ಜನ್ಮನೇ ಪಾವನ ಆತೋ ನನ್ನಪ್ಪ. ಮಹಾತ್ಮ ಸಿದ್ಧಾರೂಢರಿಗೆ, ಮಹಾತ್ಮ ಸಿದ್ಧಾರೂಢರಿಗೆ. ಓಂ ನಮ ಶಿವಾಯ. ಸಿದ್ಧಾರೂಢ್ರ, ಇದ ವೇಳೆಯೊಳಗೆ ತಮ್ಮಲ್ಲಿ ಒಂದು ವಿನಂತಿರಿಪ. ನಮ್ಮೂರೊಳಗೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಗೌರಿ ರಥೋತ್ಸವ ಮಾಡ್ತಿದ್ವಿ. ಕೆಲವು ಜನರ ಒಣ ಪ್ರತಿಷ್ಠೆಗೆ ಬಲಿಯಾಗಿ ಆ ರಥೋತ್ಸವ ನಿಂತು ಹೋಗ್ಯದ. ಆದರೆ ಈ ವರ್ಷದಿಂದ ಆ ರಥೋತ್ಸವವನ್ನು ಪ್ರಾರಂಭ ಮಾಡಬೇಕು, ಆ ರಥದಲ್ಲಿ ತಮ್ಮನ್ನ ಕೂಡಿಸ್ಬೇಕು ಅಂಥೇಳಿ ಭಕ್ತರು ಇಚ್ಛಾಪಟ್ಟಾರ. ಇದಕ್ಕೆ ದಯಮಾಡಿ ತಾವು ಒಪ್ಪಬೇಕ್ರಿಪ್ಪ. ಭಕ್ತರ ನನ್ನ ಪಾಲಿನ ದೇವರು ಅಂದಾಗ ಅವರ ಆಜ್ಞೆ ಮೀರಾಕ ನಾನು ಯಾರು? ಶಿವನಿಚ್ಛೆ ಇದ್ದಂತಾಗಲಿ, ಆದರೆ ನಂದೊಂದು ಕರಾರು. ಜಾತ್ರೆಗೆ ಬಂದ ಭಕ್ತರಿಗೆಲ್ಲ ಅನ್ನದಾನ ಮಾಡ್ತೀವಿ ಅಂತ ಮಾತು ಕೊಟ್ರೆ ನಾನು ಇದಕ್ಕೆ ಒಪ್ಪತ್ತೀನಿ. ಸಾವಿರಗಟ್ಟಲೆ ಜನ ಸೇರ್ತಾರೆ, ಎಲ್ಲರಿಗೂ ಪ್ರಸಾದ ಅಂದ್ರೆ ಹೆಂಗೆ ಸಾಧ್ರಿ ಅಜ್ಜ? ನೀವು ಮನಸ್ಸು ಮಾಡಿದ್ರೆ ಯಾಕಾಗಲ್ಲ? ಮೇರುಗಿರಿಯಷ್ಟು ಬಂಗಾರ, ಕೋಟಿ ಕನ್ಯಾದಾನ, ಸಾವಿರಾರು ಗೋದಾನ ಮಾಡಿದ್ರೂ ಸಿಗಲಾರದಷ್ಟು ಪುಣ್ಯ ಅನ್ನದಾನದಿಂದ ಸಿಗುತ್ತದೆ. ಯಾವ ಪುಣ್ಯಾತ್ಮ ನಿಷ್ಕಲ್ಮಷ ಹೃದಯದಿಂದ ಅನ್ನ ಹಾಕ್ತಾನೋ ಅವನೇ ಶಿವನ ಸ್ವರೂಪಿ. ಆಗಲ್ರಿ ಗುರು, ನಾವೆಲ್ಲ ಸೇರಿ ಪ್ರತಿದಿನ ದಾಸೋಹ ವ್ಯವಸ್ಥೆ ಮಾಡ್ತೀವಿ. ಅಡುಗೆ ಮಲ್ಲಪ್ಪಣ್ಣ, ನೀವು ಅಡುಗೆ ಮಾಡೋ ಚಪ್ಪರದ ವ್ಯವಸ್ಥೆ ಮಾಡಿ. ಆಗ್ರಿ, ಹಂಗಾಗಿ ಇರಪ್ಪಣ್ಣ. ಮೊದಲೇ ದಿನದ ಅನ್ನಪ್ರಸಾದ ವ್ಯವಸ್ಥೆ ನಂದು. ಹಂಗಾಗಿ ಯಜ್ಜ, ನಾವೆಲ್ಲರೂ ಒಂದೊಂದು ಕೆಲಸ ಹಂಚಿಕೊಂಡು ಸರಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ. ಆಗ್ಲಿ, ಶಿವ ಒಳ್ಳೆಯದು ಮಾಡಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನನ್ನ ಹೊಟ್ಟಿ ಭಗ ಭಗ ಅಂತ ಉರ್ಯಾಕತ್ತೈತಲ್ರು. ಜರ್ತಾರಿ ದೋತ್ರ, ಜರ್ತಾರಿ ನಿಲು ಅಂಗಿ, ಮ್ಯಾಲ ಪಟಗ, ಕಿರೀಟ ಇಟ್ಟು ಆ ತಿರುಕನ್ನ ಗೌರಿ ತೇರಿನ ಕುಂಡ್ರಿಸಿ ಮೆರವಣಿಗೆ ಮಾಡಿಬಿಟ್ಟಲ್ರಿ ನಮ್ಮ ಈ ಮಬ್ಬು ಮಂದಿ ಅಂತೇನಿ. ಅಲ್ರಿ, ಪುಟ್ ಕೂಳಗಾಗಿ ಬೀದಿ ಬೀದಿ ತಿರುಗೋ ತಿರುಕ ಅವನ್ ನೋಡಿದ್ರ ಅಲ್ರಿ, ಭಕ್ತರು ಜನರ ಕಡೆಯಿಂದ ದಾಸೋಹ ಮಾಡಿಸ್ಕೊಂಡು ಅವನ ಹೆಸರು ಗಳಿಸ್ಕೊಳಕತ್ತಾನ. ಹಿಂಗಾದ್ರ ನಮ್ಗೆ ಕಾಸಿನ ಕಿಮ್ಮತ್ ಕೂಡ ಸಿಗೋದಿಲ್ಲ. ಅವನು ಮಠಕ್ಕೆ ಹೋಗಬಾರ್ದಂತ ಹೇಳಿದ್ರು ಕೂಡ ಸಿದ್ಧಾರೂಢನ ದೇವರಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸಾಕತ್ತಾರ. ಅಷ್ಟ ಅಲ್ಲು, ಮಠದ ತುಂಬಾ ಭಕ್ತರು, ಸಾಧುಗಳು, ಯಾತ್ರಿಕರು ತುಂಬಿ ತುಳಕಾಕತ್ತಾರ. ಬ್ಯಾರೆ ರಾಜ್ಯಗಳಿಂದ ಸಾವಿರ ಲಕ್ಷಗಟ್ಲೆ ಮಣಗಟ್ಲೆ ಬಂಗಾರ ತಂದು ಭಕ್ತರು ಸಲ್ಸಾಕತ್ತಾರ. ರಾಜ ಮಹಾರಾಜರು ಸಹಿತ ಬಂದು ಈ ತಿರ್ಕ ಈ ನನ್ನ ಮಗನ್ನ ದರ್ಶನ ಪಡ್ಕೊಳಕತ್ತಾರ.
ನಮಗೆ ಸಿಗಬೇಕಾದ ಮಾನ ಮರ್ಯಾದೆ ಆ ತಿರ್ಬೋಕೆ ನನ್ನ ಮಗ ಸಿದ್ಧ. ತಿರ್ಕಿ ಸಿಗಾಕತ್ತ ತಂದ್ರ ನಮ್ದೇನು ಉಳಿತು, ನಮ್ದೇನು ಉಳಿತು ಅಂದ್ಯ? ನಾವು ಎಷ್ಟು ಕಾಟ ಕೊಟ್ಟರು ಆ ತಿರ್ಕ ಬಗ್ಲಿಲ್ಲ, ಇನ್ನು ಅವನ್ನ ನಾವು ಮುಗ್ಸಾಕಬೇಕು. ಹೌದು ಅಂದ್ಯ, ಅವನ್ನ ಮುಗ್ಸಾಕಬೇಕು. ಲೇ ತಳವಾರ ಭೀಮ ಹೇಳ್ರಿ ಬುದ್ಧಿ. ನೋಡಲೆ ಆ ಸಿದ್ಧನ ಮುಗಿಸೋದು ನಿನ್ನ ಕೂಡಿ. ಅವನು ಮುಗಿಸಿದ್ದ ಕರೆ ಆತಂದ್ರ ಆ ಮಠ ನಮ್ಮದಾಗತ್ತ, ಅದ್ರ ಅಧಿಕಾರ ನಮ್ಮಕ್ಕೆ ಹೀಗೆ ಬರತ್ತ. ನೋಡಲೆ ಅವನು ಹೆಂಗ ಮುಗಿಸ್ಬೇಕು ಹೆಂಗ ಅನ್ನೋದನ್ನ ನಿನಗೆ ನಾ ಎಲ್ಲ ಹೇಳ್ಕೊಡ್ತೇನಿ. ನಡಿ ನಡಿ ಅಂದ್ಯ. ಓಂ ನಮ ಶಿವಾಯ. ಆತ ಹೇಳಪ್ಪ, ನಿನ್ನ ಕಷ್ಟ ಎಲ್ಲ ಪರಿಹಾರ ಆತು ನೋಡು. ಶಿವ ಒಳ್ಳೇದು ಮಾಡಿ. ಶರಣ್ರಿ ಅಜ್ಜ, ಶರಣ್ರಿ. ಯಾರ್ಯಪ್ಪ ನೀವು? ಅಜ್ಜ, ಕೌದಿ ಮಠದಾಗ ಮಹಾಪ್ರಸ್ಥ ಐತಿ, ಅದಕ್ಕೆ ತಮ್ಮ ಪಾದ ಪೂಜೆ ಮಹಾಪ್ರಸಾದ ಅಲ್ಲೇ ಆಗಬೇಕು ಅಂತ ಹೇಳ್ತೀವಿ ಸರ್, ಅದಕ್ಕೆ ನಿಮ್ಮನ್ನ ಕರೆಯಕ್ಕೆ ಬಂದೀವಿ. ಪೂಜೆ ಪ್ರಸಾದ ಎಲ್ಲ ತಯಾರಿ ಮಾಡೇ ಕರೆಯಕ್ಕೆ ಬಂದೀರಿ ಅಂದಂಗಾತು. ಸರಿ, ಸಂತೋಷವಾಗಿ ಒಪ್ಕೋತೀರಿ, ನಡ್ರಿ ಹೋಗೋಣ. ಯಪ್ಪ, ಭಾಳ ಜನ ಭಕ್ತರು ನಿನ್ನ ಭೇಟಿಗೆ ಬರಾಕತ್ತಾರ, ಆದ್ರೆ ನೀ ನೋಡಿದ್ರೆ ಭಕ್ತರು ಕರೆದ್ರೆ ಹೋಗಾಕ ಬೇಕು, ಬಂದವ್ರನ್ನ ಇಲ್ಲೇ ಇರಾಕ ಹೇಳು. ನಡ್ರಿಪ್ಪ ಬರ್ರಿ. ಅಜ್ಜಲ ಬರ್ರಿ 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 ಬರ್ರಿ. ಏನ್ರಿಪ್ಪ ಪ್ರಸ್ತ ನಡೆದೈತಿ ಅಂತ ನಾನು ಕರ್ಕೊಂಡು ಬಂದ್ರಿ, ಇಲ್ಲಿ ಯಾರು ಕಾಣವಲ್ರು? ಪ್ರಸ್ತ ನಿನ್ನ ದೇಹನ ತುಂಡು ತುಂಡು ಕತ್ತರಿಸಿ ಹದ್ದುಕಾಗಿ ಹಂಚಕ ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದ. ಇವತ್ತು ನನಗೆ ನಿಜವಾದ ಗುರು ಸಿಕ್ಕಂಗಾತು ನೋಡಿ. ಈ ಚರ್ಮದ ಚೀಲ ಎಷ್ಟು ಪೆಟ್ಟು ಬಿದ್ದರೂ ಇನ್ನೂ ಹಾಗ ಉಳಿದಿತ್ತು, ಇವತ್ತು ಇದರ ಪರಿಸಮಾಪ್ತಿ ಆಗಿದೆ. ನಿಮಗೆ ಸಂತೋಷ ಆಗಂಗ ಕಾಯಕ ಮಾಡಿ. ಓಂ ನಮ ಶಿವಾಯ. ಅಜ್ಜ ನೋಡಿದ್ರ ಧಾನ್ ಕೂತಾರ, ಇವರಿಬ್ರು ಕರ್ಕೊಂಬರಕ್ ಬಂದವ್ರು ರಕ್ತದ ಮಡುವಿನಾಗ ಬಿದ್ದು ಹಳ್ಳಾಡಕತ್ತಾರ. ಅಯ್ಯೋ ಯಪ್ಪ, ನನಗೆ ಮೊದಲ ಸಂಶಯ ಬಂದಿತ್ತು. ಅಯ್ಯಪ್ಪ ಯಜ್ಜ ಯಜ್ಜ ಶಿವ ಶಿವ ಕೊಲ್ಲೋದಕ್ಕಂತ ನನ್ನ ಕರ್ಕೊಂಡು ಬಂದು ನೀವ ನೆರಳಾಡಕ? ಅವ್ರ ಕರ್ಮ ಅವ್ರಿಗೆ, ಬರೀ ನಾವು ಹೋಗೋಣ ಮಧ್ಯೆ ಮಠಕ್ಕೆ. ನೆರಳವ್ರನ್ನ ಕಂಡ್ರ ಹಾಗೆ ಹೋಗ್ಬಾರ್ದು. ಶಿವ ಒಳ್ಳೇದು ಮಾಡಿ, ಒಳ್ಳೇದು ಮಾಡಿ. ನಮ್ಮ ತಪ್ಪತ್ತ ನಮ್ಮ ಕ್ಷಮಿಸಿ. ನಮ ಶಿವಾಯ. ಓಂ ನಮ ಶಿವಾಯ. ಏಕೋ ದೇವಂ ಸರ್ವಭೂತೇಶು ಗೂಢಃ, ಸರ್ವವ್ಯಾಪಿ ಸರ್ವಾಂತರಾತ್ಮ ಸರ್ವಭೂತಾದಿವಾಸ, ಸಾಕ್ಷಿಚೇತ ಕೇವಲ ನಿರ್ಗುಣತ್ವ, ಈಶ ವ್ಯಾಸಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಭಲೇ ಭಲೇ ಕಬೀರ, ನಾನು ನಿನಗಿತ್ತ ಕಬೀರ ಅನ್ನೋ ಹೆಸರನ್ನ ಸಾರ್ಥಕ ಪಡಿಸಿದಿ. ಹುಚ್ಚು ಹಿಡಿದ ರಾಜಕುಮಾರ್ ನಂಗೆ ಮಠಕ್ಕೆ ಬಂದು ನನ್ನ ಪರೀಕ್ಷೆಯೊಳಗೆ ಪಾಸು ಆದಿ, ಎಲ್ಲ ಶಾಸ್ತ್ರನೂ ಅರೆದು ಕುಡಿದು ಬಿಟ್ಟು ಇನ್ನರ ನಿಮ್ಮೂರಿಗೆ ಹೋಗೋದಿಲ್ಲನು? ತಂದೆ, ಬದುಕಿನ ಜಂಜಾಟ ಕಡೆಗಣಿಸಿ ಮುಕ್ತಿ ಬಯಸಿ ಬಂದವನು ನಾನು. ನಿಮ್ಮ ಪಾದದೊಳಗ ನಾನು ಅಂತ್ಯವಾಗಬೇಕು, ದಯಮಾಡಿ ನಿಮ್ಮ ಸನ್ನಿಧಿಯಿಂದ ನನ್ನನ್ನು ದೂರ ಮಾಡಬೇಡ್ರಿ ತಂದೆ. ಶಿವನಿಚ್ಛೆ ಹಂಗ ಇದ್ರ ಹಂಗ ಆಗಲಿ. ಗುರುವೇ, ನಂದು ಒಂದು ಆಸೆ ಉಳಿದೈತೆ. ನೀನು ಆಸೆಗೆ ಬಿದ್ದಲ್ಲೋ ಕೂಸೆ. ಆಸೆ ಇಲ್ಲದ ಪ್ರಾಣಿ ಯಾವುದೈತಿ ತಂದೆ? ಹೌದು ನೋಡು ಕಬೀರ,
ಆಶಾರಹಿತ ಪ್ರಾಣಿ ಅನಿಸ್ಕೊಂಡವ್ರು ಈ ಸಿದ್ಧಾರೂಢರು ಕೂಡ ಆಶೇಕ ಬಿದ್ದನಲ್ಲು ಅಜ್ಜ. ಈ ಜಡದೇಹ ತೊರೆದು ಬ್ರಹ್ಮತ್ವ ಪಡಿಬೇಕು ಅನ್ನೋದೊಂದು ಆಸೆನೇ ಅಲ್ಲವೇನು? ಇರಲಿ, ನಿನ್ನ ಆಸೆ ಏನ ಅಂದ್ಯಲ್ಲ ಅದನ್ನು ಹೇಳ. ನನ್ನ ಸದ್ಗುರುವಾದ ನಿನ್ನ ಚರಿತ್ರೆ ಬರೆದು ಭಕ್ತರಿಗೆ ದಾರಿದೀಪ ಆಗೋ ಹಂಗೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಆಗಲಿ, ಆದರೆ ದಶೋಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬರೆದು ಅಂತ್ಯದಲ್ಲಿ ನಿರೂಪಣೆ ಮಾಡು. ಗುರುವ ಗುರುವ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಜ್ಜ ಕಾಲಿಗೆ ಬಿದ್ದೆ ಅಜ್ಜ. ಓಂ ನಮ ಶಿವಾಯ. ಅಜ್ಜ ಈ ಮಠದ ಕಾಗದ ಪತ್ರಗಳನ್ನೆಲ್ಲ ನನ್ನ ಕೈಯಾಗ ಕೊಟ್ರಿ, ಆದ್ರೆ ಅವನ್ನ ಏನು ಮಾಡ್ಬೇಕನ್ನೋದ ಹೇಳಿಲ್ಲಲ್ಲ ಅಜ್ಜ. ಮಠದ ಭಕ್ತರ ಆಸ್ತಿ ಭಕ್ತರಿಗೆ ಸೇರಬೇಕು ಅಂತ ಬರೆದಿಟ್ಟ ಕಾಗದ ಪತ್ರಗಳು ಈಗ ಉಪಯೋಗಕ್ಕೆ ಬರೆದಿದ್ರು ಮುಂದೆ ಬಹಳ ಕೆಲಸಕ್ಕೆ ಬೇಕಾಗ್ತದ. ಅಲ್ಲಿವರೆಗೂ ನಿನ್ನ ಹತ್ರನೇ ಇರಲಿ. ಆಗ್ಲಿ, ನಾನು ಬರ್ತೀನಿ. ಓಂ ನಮ ಶಿವಾಯ. ದೊಡ್ಡ ಚನ್ನಬಸಪ್ಪ ಅಂತೇಳಿ ಭಾಳ ದಿವಸದಿಂದ ಕೈಕಾಲು ಹಿಡ್ಕೊಂಡವ, ಮೈ ತುಂಬ ಜ್ವರ, ಏನೋ ಉಪಚಾರ ಆಗಲ್ಲ. ಅದಕ್ಕೆ ಅಚ್ಚಿನ ಹತ್ರ ಹೋಗಿ ಹಾಕಂದ್ರು, ಅದಕ್ಕೆ ತನ್ನ ಬೆಳಿಲೆ ತಂದು ಹಾಕೇನಿ. ಓಂ ನಮ ಶಿವಾಯ, ನಮ ಶಿವಾಯ, ಓಂ ನಮ ಶಿವಾಯ. ಚಪ್ಪ ಅವನಿಗೆ ಏನಾಗಿದ್ರು, ಅವನಿಗೆ ಏನಾಗೈತಿ, ಆರಾಮ ಅದಾನ? ಏ ಹೇಳ ಮ್ಯಾಲ ಏಳಪ್ಪ ಮ್ಯಾಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಪ್ಪ ಯಪ್ಪ ನಿಂಗೆ ನಾಗಿದ್ದ ನನಗೆ ಸುಳ್ಳಾಗಿಲ್ಲಪ್ಪ, ಸುಳ್ಳಾಗಿಲ್ಲ, ಸುಳ್ಳಾಗಿಲ್ಲ, ಸುಳ್ಳಪ್ಪ ನಾಡಿದ್ದೆ. ಬರ್ತೀನಿಪ್ಪ, ಬರ್ತೀನಿಪ್ಪ. ಓಂ ನಮ ಶಿವಾಯ, ಓಂ ನಮ ಶಿವ, ಓಂ ನಮ ಶಿವಾಯ. ತನ್ನ ತಾ ಅರಿದಂಗೆ ಭಿನ್ನ ಭಾವನೆ ಇಲ್ಲ, ತನ್ನವರು ಇಲ್ಲ ಪರರಿಲ್ಲ. ತನ್ನ ಆತ್ಮ ತಾ ತಿಳ್ಕೊಂಡವಾಗ ಬ್ಯಾರೆ ಬ್ಯಾರೆ ಅನ್ನೋ ಭೇದನೇ ಇಲ್ಲ. ಶರಣ್ರಿ ಅಪ್ಪ. ಶಿವಪುತ್ರ, ದಾಸೋಹದ ಭಿಕ್ಷೆ ಕೊಂಡ್ರೇನ? ಹೌದ್ರಿ ಬುದ್ಧಿ, ನಿಮ್ಮ ಆಶೀರ್ವಾದದಿಂದ ಎಲ್ಲ ನಿರ್ವಿಘ್ನವಾಗಿ ನಡೆದತ್ತಿ. ಭಕ್ತರು ಸ್ವಂತ ಬುದ್ಧಿಯಿಂದ ಧನ ಧಾನ್ಯ ಎಲ್ಲಾನು ದಾನ ಮಾಡಕತ್ತಾರೆ. ನೀವು ಅಷ್ಟ, ಯಾರನ್ನೂ ಕಾಡಿ ಬೇಡಬೇಡ್ರಿಪ್ಪ. ಹಾಗೆ ಈ ಗುರುನಾಥನ ಸರಿಯಾಗಿ ನೋಡಿಕೊಳ್ಳಿ ಅಜ್ಜ. ಈ ಗುರುನಾಥನ್ನ ನಿಮ್ಮ ಶಿಷ್ಯನ್ ಮಾಡಿಕೊಂಡು ಮಠದ ಮರಿನ ಮಾಡಿದ್ರಲ್ಲ, ಇದಕ್ಕೆ ಅವರಪ್ಪ ಅವ್ವ ಅಜ್ಜ ಎಲ್ಲರೂ ಒಪ್ಕೊಂಡಾರೇನ್ರಿ? ಇವ ಆರೂಢ ಆಗಬೇಕು ಅಂತನ ಹುಟ್ಟಿ ಬಂದಾಮ, ಅಂದ ಬಳಿಕ ಎಲ್ಲರೂ ಒಪ್ಪಲೇಬೇಕಲ್ಲ. ಅಂದಂಗ ನಿಮ್ಮೆಲ್ಲಾರ್ದು ಒಂದೊಂದು ಜನ್ಮ ರಹಸ್ಯ ಇದೆಯಪ್ಪ. ಹಾ, ಮುಮುಕ್ಷಗಳಾಗಬೇಕು ಅಂತ ಹುಟ್ಟಿ ಬಂದಿರೋ ನೀವೆಲ್ಲ. ಅಂದ್ರೇನ್ರಿ ಬುದ್ಧಿ? ತಿಳ್ಕೊಳ್ಳೋ ಆಸೆ ಇದ್ರೆ ಕೇಳ್ರಿ. ನನ್ನ ವಾದದೊಳಗೆ ಸೋತು ನನ್ನೇ ನಲಿಯುತ್ತ ಪ್ರಾಣ ಬಿಟ್ಟನಲ್ಲ ಆ ಸುಬ್ಬಾಶಾಸ್ತ್ರಿ, ಅವನ ಮರುಜನ್ಮನೇ ಈ ಶಿವಪುತ್ರ. ಶ್ರೀಶೈಲದ ಕಾಡಿನೊಳಗೆ ಹುಲಿಯಾಗಿ ಹುಟ್ಟಿ
ನನ್ನಿಂದ ಆಶೀರ್ವಾದ ತಗೊಂಡು ಈಗ ಉಜ್ಜಣ್ಣನವರ ಮನೆಯಲ್ಲಿ ಹುಟ್ಟಿದವನ ಈ ಗುರುನಾಥ. ದಿನ ದಿನಕ್ಕ ಭಕ್ತರ ಬಳಗ ಹೆಚ್ಚಾಗುತ್ತೆ. ಜಮಖಂಡಿ ಅಪ್ಪ ಸಾಹೇಬರು ಮಠಕ್ಕೆ ರಸ್ತ ಮಾಡಿಸೋ ಪಣ ತೊಟ್ಟರು. ಪ್ರತಿ ಶಿವರಾತ್ರಿಗೂ ಜಾತ್ರೆ ಮಾಡಬೇಕು ಅಂತ ನಿರ್ಧಾರನೂ ಮಾಡ್ಯಾರ. ಅಕ್ಕಲಕೋಟಿ ಶರಣಪ್ಪನವರು ರುದ್ರಾಕ್ಷಿ ಮಂಟಪ ಕಟ್ಟಿಸ್ತಾರಂತೆ. ಬಾಳ ಮಂದಿ ಭಕ್ತರು ಬಾಳ ವಾಗ್ದಾನ ಮಾಡ್ಯಾರ. ಎಲ್ಲ ಗೊತ್ತಿದ್ದಂತೆ. ಕೈಲಾಸ ಮಂಟಪ ಪೂರ್ಣ ಆಗಬೇಕಾಗಿದೆ, ನಮ್ಮ ಸಮಾಧಿ ನಿರ್ಮಾಣ ಆಗಬೇಕಾಗಿದೆ. ಎಲ್ಲ ಶಿವನ ಇಚ್ಛೆ. ಬುದ್ಧಿ, ನಿಮ್ಮ ಆಶೀರ್ವಾದ ಬರದಿಂದ ಶ್ರೀಮಠದಾಗ ಅನ್ನದಾನ ವಿದ್ಯಾದಾನ ನಿರಂತರ ನಡೀತಾವು. ಇದು ಅಲ್ಲದೆ ರಥ ಎಳೆಯಕಂತ ಹೇಳಿ ಬೇಕಾಗುವಷ್ಟು ಭೂಮಿಯನ್ನ ತೇಜಪ್ಪನವ್ರು ಕೊಡ್ತಾರಂತೆ. ಅದು ಅಲ್ಲದೆ ನೀವು ದಿನಾ ಉಜ್ಜಣ್ಣವ್ರ ಮನೆಗೆ ಹೋಗಾಕ ಬರಾಕ ಅಂತ ಹೇಳಿ ಟಾಂಗಾ ಕುದುರೆ ವ್ಯವಸ್ಥೆ ಮಾಡಿಕೊಡ್ತಾರಂತೆ. ಗುರುದೇವ, ನಿಮ್ಮಿಂದ ಹುಬ್ಬಳ್ಳಿ ಕೈಲಾಸ. ನೀವ ನಮ್ಮ ಪಾಲಿನ ಶಿವ. ಬುದ್ಧಿ, ನಮ್ಮ ಕಾಯಕಕ್ಕೆ ಹಣ್ತೀವಿ. ಶಿವ ಒಳ್ಳೇದು ಮಾಡಲಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವ. ಘಂಟ್ಯಪ್ಪ, ಏ ಘಂಟ್ಯ, ಲೇ ಗಿಡಗಂಟ್ಯ, ಲಘುವಿನ ಕಂಪನಿ ತಗೊಂಬಾರು. ಬಂದಿರಿ ಸರ್, ಯಾಕೆ ಅವಸರ ಮಾಡಕತ್ತೀರಿ? ಮಾನವಂತ ಮನುಷ್ಯ ನಮ್ಮ ಮಠಕ್ಕೆ ಬರಾಕ ಹತ್ಯಾನ. ಅಂದ್ರೆ ಇಷ್ಟು ದಿನ ಬಂದವರೆಲ್ಲ ಮಾನ ಮರ್ಯಾದೆ ಇಲ್ದವ್ರೇನ್ರಿ? ಮಗನ, ಇದ ನಿನಗ ತಿಳಿಯುವುದಿಲ್ಲ. ಇದ ನಿನಗ ತಿಳಿಯುವುದಿಲ್ಲೇನಪ್ಪ? ಮೂರನ್ನು ಮೀರಿ ಆರನ್ನು ಏರಿದ ಆರೂಢ ಸಿದ್ಧಾರೂಢ ಬರಾಕತ್ಯಾನ. ಲಘು ಹೋಗಿ ಕರ್ಕೊಂಬ ಹೋಗು. ಆಯ್ತ್ರಿ ಸರ್. ಮಡಿವಾಡಿ ಮಹಾದೇವಗೆ ನಮೋ ನಮಃ. ಯಾರಪ್ಪ ನೀನು? ನಾನು ಆರೂಢ. ಆರೂಢ ಅಂದ್ರ ತಾಯಿ ಗರ್ಭದಾಗಿಂದ ಹುಟ್ಟಿ ಬಂದಿಲ್ಲನು, ಮಾಡದಾಗಿಂದ ಮೂಡಿ ಬಂದಿಯನು? ನಾನು ಮಾಯಾ ಆವರಣ ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿದ್ದೇನೆ. ಈಗ ಸಮಾಧಾನ ಆಯ್ತು. ಎಲ್ಲಿದಿ ಸಿದ್ಧಾರೂಢ? ಸಿದ್ಧಾರೂಢ ಎಷ್ಟು ದೇಹ ತಂಡನೆ ಮಾಡಿಯದು. ಸಿದ್ಧಾರೂಢ, ಒಂದು ನಗರದಾಗ ಬರೇ ಜಿಗದಾಡು ಮಂಗ್ಯಾನ ತುಂಬ್ಯಾವಲ್ಲೋ. ನಿಜ ಗುರುವೇ, ಈ ದೇಹವೇ ಒಂದು ನಗರ. ಚಪಲ ಚಂಚಲ ಚಿತ್ತಗಳೇ ಮಂಗಗಳಲ್ಲವೇ. ಸಿದ್ಧಾರೂಢ, ಒಂದು ಮನಿ ಒಳಗೆ ಮೂರು ನದಿ ಹರಿದು ಬಂದು ಅಡಿಗೆ ಮನಿ ಒಳಗೆ ಮೂರು ಕೂಡಿದು. ಆ ನೀರಿಂದ ಅಡಿಗೆ ಆತು. ಅಡಿಗೆ ಉಂಡ ನಂತರ ಹೊರಗೆ ಬಂದು ನೋಡಿದ್ರೆ ಮೂರು ಹರಿದಾರಿ ಉದ್ದ ರಸ್ತೆ ಇತ್ತು. ತನುವೇ ಮನೆ, ತ್ರಿಕೂಟವೇ ಅಡಿಗೆ ಮನೆ. ಇಡ ಪಿಂಗಳ ಸುಷುಮ್ನ ನಾಡಿಗಳೇ ಮೂರು ನದಿಗಳು. ರೇಚಕ ಕುಂಭಕ ಪೂರಕ ಪ್ರಾಣಾಯಾಮ ಮಾಡುವುದೇ ಅಡಿಗೆ. ಜಾಗ್ರತಾದಿ ಮೂರು ಅವಸ್ಥೆಗಳೇ ಮೂರು ಹರದಾರಿಯ ರಸ್ತೆಗಳಲ್ಲವೇ. ಅಪ್ಪರೇ, ಯೋಗ ಜ್ಞಾನ ಎರಡರೊಳಗೂ ನೀ ಸಿದ್ಧಿ ಪಡೆದಿ. ಸಿದ್ಧಾರೂಢನೋ ನಿನ್ನ ಹೆಸರು ಸಾರ್ಥಕ ಆತು. ಮುಂದಿನ ಪ್ರಯಾಣ ಎಲ್ಲಿಗಪ್ಪ? ಹುಬ್ಬಳ್ಳಿಗೆ. ಹುಬ್ಬಳ್ಳಿಗೆ? ಅಲ್ಲಿಗೆ ಯಾಕೆ ಹೊಕ್ಕಿಯೋ? ಹುಬ್ಬಳ್ಳಿ ಜನ ಭಾಳ ಪೆರಿಕಿ, ಮ್ಯಾಲೆ ಹತ್ತಿಸಿ ಕೆಳಗೆ ನುಗ್ಗಿಸ್ಬಿಡ್ತಾರ. ಕೆಳಗೆ ಇಳಿಯಕ್ಕಾಗಲಾರ್ದಂಗ ಎಣಿ ಜಕ್ಕೊಂಬಿಡ್ತಾರ. ಇಲ್ಲ ಗುರುದೇವ, ಭ್ರೂಲತಾ ಪುರವೆನಿಸಿರುವ ಹುಬ್ಬಳ್ಳಿಯೇ ನನಗೆ ಕೈಲಾಸ. ಶಿವನ ಇಚ್ಛಾ ಹೆಂಗಾಯ್ತು ಹಂಗಾಗ್ಲಿ, ಆದ್ರ ಕೈ ಬಾಯಿ ಕಚ್ಚಿ ನಿನ್ನ ಇಚ್ಛೆ ಒಳಗಿರ್ಲಿ. ಹೆಣ್ಣಿನಿಂದ ಮೋಸ ಹೋಗಬೇಡ. ಆರೂಢ ಪದವಿಗೇರಿದ ನಿನ್ನ ಕೀರ್ತಿ ಅಜರಾಮರವಾಗಲಿ. ಕೆಲವು ದಿವಸ ಇಲ್ಲೇ ಇದ್ದು ಭಕ್ತಾದಿಗಳಿಗೆ ಬ್ರಹ್ಮವಿದ್ಯಾ ಉಣಬಡಿಸಿ ಹೋಗ್ತೇನು ಹಕ್ಕತ್ತೇನು? ನಿಮ್ಮ ಆಜ್ಞೆ ಗುರುವರ. ಬಾ ಬಾ ನಡಿ. ಏ ಘಂಟ್ಯಾ, ಘಂಟ್ಯಾ. ಗುರುನಾಥ, ನಾನು ನಿನ್ನ ಹೆಸರಲ್ಲಿ ಮೃತ್ಯು ಪತ್ರ ಬರೆದಿಟ್ಟೇನೆ. ಆದ್ರೆ ಮಠದ ಅಧಿಕಾರನ ಯಾವತ್ತೂ ಬಯಸಬೇಡ. ಚಿನ್ನ ಬೆಳ್ಳಿ ಯಾವತ್ತೂ ಆಸೆ ಪಡಬೇಡ. ನನ್ನ ಸ್ಥಾನದೊಳಗೆ ನೀನಿದ್ದುಕೊಂಡು ಬರೀ ಕಾಯಕ ಮಾಡೋದಷ್ಟೇ ನಿನ್ನ ಕೆಲಸ ಆಗಲಿ. ಏನಪ್ಪ? ನಿಮ್ಮ ಆಜ್ಞೆನ ತಪ್ಪದೇ ಪಾಲಿಸ್ತೀನಿ ತಂದೆ. ಹಾಂ.
ಕೇಳಿಸಿರ್ಲಿಲ್ಲ ಪಲ್ಲಕ್ಕಿನ. ಸಮಗಾರ ಭೀಮವನ ಮಗ ನಾಗಲಿಂಗ, ಹುಬ್ಬಳ್ಳಿ ಸಿದ್ಧಾರು ಹುಡುಗ ಶರಣು ಅಂದ. ಸಾಕ್ಷಾತ್ ಪಾರ್ವತಿಯೇ ಪುರುಷ ರೂಪ ತಳೆದು ಧರೆಗಿಳಿದ ನಾಗಲಿಂಗ. ಓಹೋ, ಚಟ್ಟಿನ ಪಲ್ಲಕ್ಕಿ ಬಹಳ ಸುಖ ಕೊಟ್ಟೈತಿ ಅನ್ನಂಗೆ ಕಾಣಿಸ್ತದ. ಚಿನ್ನದ ಪಲ್ಲಕ್ಕಿ ಇರೋ ಶಿವ ನೀನು, ಚಟ್ಟಿನ ಮೇಲೆ ಕುಂತವ ನಾನು. ಸಿದ್ಧಾರೂಢ, ನೀ ಹೊತ್ತಿರೋ ದುಪ್ಪಟ್ಟಿ ಬಹಳ ಚಲೋ ಐತಿ, ಬಹಳ ಬೆಳ್ಳಗೂ ಐತಿ, ಬಣ್ಣನೂ ಬಹಳ ಚಲೋ ಐತಿ. ತಾತಾ ಇಲ್ಲಿ ಒಳಗೂ ಸ್ವಚ್ಛ ಐತಿ, ಒಳಗೂ ಬಹಳ ಸ್ವಚ್ಛ ಐತಿ. ಅಗ್ನಿ ವಾಯು ಜಲ ಆಕಾಶ ನೀರು ಹೊತ್ತಿರೋದು ಒಂದು ಗಿಡದಾಗ ನೇತಾಡಕತ್ತೈತಿ, ಇನ್ನೊಂದು ಗಾಳಿ ಹಾರಿ ಹೋಗಿಬಿಡ್ತು, ಒಂದು ಬೆಂಕಿಗೆ ಬಿತ್ತು, ಇನ್ನೊಂದು ನೀರಾಗ ತೇಲಿ ಹೋಗಿಬಿಡ್ತು, ಮತ್ತೊಂದು ಮಣ್ಣಾಗ ಮಣ್ಣಾಗಿ ಹೋತು. ನಿಜನಾಗಲಿಲ್ಲ, ಪಂಚಮಹಾಭೂತಗಳ ಕರ್ಮ ಪಂಚಮಹಾಭೂತ ಸೇರ್ಕೊಂಡು ಚೈತನ್ಯ ಒಂದೇ ಉಳಿದಂಗಾತು. ಆ ಚೈತನ್ಯಕ್ಕ ಈ ದುಪ್ಪಟ್ಟಿ ಹೊಸ್ತನಿ. ಸಿದ್ಧಾರೂಢ, ಹತ್ತೋ ಈ ಚಟ್ಟಿನ ಪಲ್ಲಕ್ಕಿನ ಬ್ರಹ್ಮಾನಂದ ಅನುಭವಿಸೋ. ನಾಗಲಿಂಗಜ್ಜರ, ನಾಗಲಿಂಗಜ್ಜರ, ನಮ್ಮ ಗುರುಗಳು, ನಮ್ಮ ಗುರುಗಳು ಕಾಣವಲ್ರಲ್ರಿ, ನಮ್ಮ ಗುರುಗಳು ಕಾಣವಲ್ರು. ಏ, ಈ ಊರ್ ಕಡೆ ಓಣ್ಯಾಗ ಗುರುಶಾಂತವನ್ನ ಮುದುಕಿ ಸಾಯ ಕತ್ತಾಳ, ಆಕೇನು ಅಕಾಲ ಮರಣದ ಉಳಿಸಾಕ ಅಲ್ಲಿ ಹೋಗ್ಯಾನ. ಬಾರಪ್ಪ ಸಿದ್ಧಾರೂಢ, ಬಂದ್ ನೋಡ್ರಪ್ಪ ನಿಮ್ ಗುರು. ನೋಡಿದ್ರೇನಪ್ಪ ಹುಚ್ಚು ಸಿದ್ಧನ ಲೀಲಾನ? ಇವನ್ ಯಾರು ಎದುರು ಹಾಕೊಳ್ಳಕ್ ಹೋಗ್ಬಾಡ್ರಿ, ಸುಟ್ಟು ಹೋದೀರಿ. ಎತ್ತರಲ ಪಲ್ಲಕ್ಕಿನ ಏನ ಕೊಡ ಏನ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚ್ತದ, ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚತದ. ಏನ ಕೊಡ ಏನ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಆರು ಮಂದಿ ಅಕ್ಕ ತಂಗೆರು ಮೀರಿ ಮಿಂಚಿದ ಕೊಡ, ಆರು ಮಂದಿ ಅಕ್ಕ ತಂಗೆರು ಮೀರಿ ಮಿಂಚಿದ ಕೊಡ, ಮೂರು ಮಂದಿ ಮುತ್ತೈದೇರು ಲೋಲಾಡಿದ ಕೊಡ, ಮೂರು ಮಂದಿ ಮುತ್ತೈದೇರು ಲೋಲಾಡಿದ ಕೊಡ. ಏನ ಕೊಡ ಏನ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ,
ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಶಿಶುನಾಳಧೀಶನು ತಿದ್ದಿ ಮಾಡಿದ ಕೊಡ, ಶಿಶುನಾಳಧೀಶನು ತಿದ್ದಿ ಮಾಡಿದ ಕೊಡ, ಬುದ್ಧಿವಂತರು ತಿಳಿದು ನೋಡಬೇಕರಿ ಕೊಡ, ಬುದ್ಧಿವಂತರು ತಿಳಿದು ನೋಡಬೇಕರಿ ಕೊಡ. ಏನ ಕೊಡ ಏನ ಕೊಡವ್ವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ್ವ. ನಾಮ ಜಪ ಮಾಡ್ದ ಮೋಕ್ಷ ಸಿಗೋದಿಲ್ಲಪ್ಪ. ಸರಿ ಸಾಹೇಬ್ರು ಬರಕತ್ತಾರ, ಬರಲಿ ಬಿಡಪ್ಪ. ಹೂ ಹರಿದು ಚೆಲ್ಕೊಂತ ಬರಕತ್ತಾರ ಜಾ. ಅವ ಹಂಗ ಏನ್ ಕೊಡ ಏನ್ ಕೊಡ, ಹುಬ್ಬಳ್ಳಿ ಮಾಟ ಏನ್ ಚಂದುಳ್ಳ ಕೊಡ. ಸಿದ್ಧಾರ ಮೊದಲು ಕೂತ್ಕೊಳ್ಳೋ ಶರೀಫ. ಅಲ್ಲಪ್ಪ ಶರೀಫ, ನೀ ಹಾಡಿದ ತತ್ವ ಪದ ಏನೋ ಸರಿ, ಆದರೆ ಗಿಡದಾಗಿನ ಹೂ ಕಿತ್ತುಕೊಂಡು ಮೂಸಿ ನೋಡಿ ಒಕ್ಕೊಂತ ಬಂದೆಲ್ಲ, ಇದು ಜ್ಞಾನಿಗಳ ಕೆಲಸ ಏನಪ್ಪ? ಓಹೋ, ಆರೂಢರಿ ಅನಿಸಿದ ನಿಮಗೂ ನಿಮ್ಮ ಶಿಷ್ಯರಿಗೂ ಆಸೆ ಅಳಿದಿಲ್ಲವೆಂದಂತಾಯಿತು. ಭೋಗವೆನ್ನುವುದು ಭವದ ಭೋಗಿಗಳಿಗೆ ಹೊರತು ಆರೂಢರಿ ಅನಿಸಿದ ನಿಮಗಲ್ಲ. ಸಗುಣನಾದ ಶಂಕರನು ಕಲ್ಪಿತ, ಅವನಿಂದ ಹುಟ್ಟಿದ ಚರಾಚರ ವಸ್ತುಗಳೆಲ್ಲವೂ ಕಲ್ಪಿತ. ಆದರೆ ಚೈತನ್ಯ ರೂಪನಾದ ನೀನು ಹಾದಿ ಮೇಲೆ ಹೂ ಹರಿದು ಅವನ್ನ ಮೂಸಿ ನೋಡಿ ಚೆಲ್ಲಿ ಬಂದಿಯಲ್ಲ, ಇದು ಜ್ಞಾನಿಗಳ ಕೆಲಸ. ಸದ್ರೂಪ ಛಿದ್ರೂಪ ಆನಂದ ರೂಪಾತ್ಮನೆನಿಸಿದ ನೀನೇ ನಿಜವಾದ ಸಾಧು. ಆ ದೇವಿಯ ಉಪಾಸನೆಯ ಫಲ ನನಗಿಂದು ದೊರೆತಂತಾಯಿತು. ಇವುಗಳನ್ನು ಆಶೀರ್ವದಿಸಿಕೊಡಿ ಗುರುದೇವ. ಶರೀಫ, ಕಾಯ ಹೋಲುವ ಕಾಯ ಒಳಗೂ ಇಲ್ಲ ಹೊರಗೂ ಇಲ್ಲ, ಅಂಗೈಯಲ್ಲಿ ಇಲ್ಲ ಆಕಾಶದಲ್ಲೂ ಇಲ್ಲ. ನಾವ್ಯಾರು ಇಲ್ಲಿ ಶಾಶ್ವತರಲ್ಲ ಅನ್ನೋದಕ್ಕೆ ಏನು ಸಾಕ್ಷಿನಪ್ಪ? ಮಾಡಿ ತೋರ್ಸಿ ನೋಡೋಣ. ತಮ್ಮ ಆಜ್ಞೆ ಗುರುದೇವ. ಎಲೆ ಕಾಯಿ ಮಾಯವಾಗು. ಭಲ ಶರೀಫ ಭಲ. ತೆಂಗಿನಕಾಯಿನ ಇಲ್ದಂಗೆ ಮಾಡಿಬಿಟ್ಟೆಲ್ಲ ಅಂದಾಗ ನಾವ್ಯಾರೂ ಶಾಶ್ವತರಲ್ಲ ಅಂದಂಗೆ ಆಯ್ತು. ಭಲ ಭಲ. ಇನ್ನೊಂದು ಕಾಯಿ. ಇದರ ಅರ್ಥವೇನು ಗುರುದೇವ? ಈ ದೇಹನ ಒಂದು ತೆಂಗಿನಕಾಯಿ, ಅದರಲ್ಲಿ ಅಡಗಿರೋ ಅಹಂಕಾರ ಮಮಕಾರಗಳೇ ಕೊಬ್ಬರಿ ನೀರು. ಅವು ಯಾವೂ ಇಲ್ಲದಾಗ ಚಿಪ್ಪು ಒಂದೇ ಉಳಿತಲ್ಲ, ಅದೇ ಜೀವ ಬ್ರಹ್ಮರ ಐಕ್ಯತೆಯ ಸಾಕ್ಷಿ. ಶರೀಫ, ಕಾಯಿ ಹೋಲುವ ಕಾಯ ಒಳಗೂ ಇಲ್ಲ ಹೊರಗೂ ಇಲ್ಲ, ಅಂಗೈಯಲ್ಲೂ ಇಲ್ಲ ಆಕಾಶದೊಳಗೂ ಇಲ್ಲ. ಅಂದಾಗ ನಾವೆಲ್ಲರೂ ಇಲ್ಲಿಗೆ ಬಂದು ಹೋಗುವುದಕ್ಕೆ ಸಾಕ್ಷಿ ನೀ ಮಾಯ ಮಾಡಿದ ಕಾಯಿ. ನಿಮ್ಮಂಥ ಬ್ರಹ್ಮಜ್ಞಾನಿಗಳ ಸಂಘ ದೊರೆತಿದ್ದೇ ನನ್ನ ಪುಣ್ಯ ಗುರುದೇವ. ನಮೋ ನಮ ನಮೋ ನಮ. ನಡಿ, ನಾನು ನೀನು ಸೇರಿಕೊಂಡ ಪ್ರಸಾದ ಸ್ವೀಕಾರ ಮಾಡೋಣ. ಆ ಸಿದ್ಧಾರೋಡ್ಗೂ ವಯಸ್ಸಾದ, ನಾಳೆ ಯಾರನ್ನಾರ ಮಠಕ್ಕೆ ಮರಿ ಮಾಡ್ಕೊಂಡ್ಬಿಟ್ನಂದ್ರೆ ನಮಗೆ ಭಾಳ ಲುಕ್ಷಾನಿ. ಇಷ್ಟು ವರ್ಷ ಅವನ್ನು ಬೆಳೆಯಕ್ಕೆ ಬಿಟ್ಟಿದ್ದು ನಿಮ್ದ ತಪ್ಪು. ಸಂಗಯ್ಯ, ಆ ಸಿದ್ಧಾರೋಡನ್ನ ಏನಾರ ಮಾಡಿ ಮುಗಿಸಾಕಬೇಕು. ಇದನ್ನು ಬಿಟ್ಟು ಬೇರೆ ದಾರಿನೂ ನಮಗಿಲ್ಲ. ಅದಕ್ಕೆ ಈ ಕೆಲಸ ನಾನೇ ಮಾಡಿ ಮುಗಿಸಿಬಿಡ್ತೇನೆ. ನಡಿ ಹೋಗೋಣ ನೋಡ್ರಿ.
ಈ ಕೆಲಸ ನಿನ್ನಿಂದ ಆಕೈತಂತ ನಿನ್ನಲ್ಲಿ ಕರ್ಕೊಂಡು ಬಂದೇನಿ. ಏನ್ ಹೇಳ್ತೀರಿ ನೀವು? ಸಿದ್ಧಾರೂಢ ಅಜ್ಜ ಅಂದ್ರೆ ಊರ್ ಜನರೆಲ್ಲ ಜೀವ ಬಿಡ್ತಾರ, ಅಂತವ್ರ ಜೀವ ತೆಗಿ ಅಂತ ಹೇಳ್ತಿರಲ್ಲ ನೀವು. ಹುಚ್ಚಿ, ಅವ ಶಿವ ಅಲ್ಲ, ಭಯಂಕರ ಮಾಟಗಾರದಾನ. ಸನ್ಯಾಸಿ ಸೋಗ್ ಹಾಕಿ ಜನರನ್ನ ಮೊಳ್ಳ ಮಾಡ್ತಾನ. ಚೀನಿನ ಅಂಥವನ್ ಕೊಂದ್ರೆ ನಿನಗೇನು ಪಾಪ ಬರ್ದಲ್ಲ. ಅಂದ್ರೆ ಊರ್ ತುಂಬಾ ಅವ್ರ ಭಕ್ತರು ತುಂಬ್ಯಾರ, ಅವರೆಲ್ಲ ಹುಚ್ಚರು ಅಂತೀರೇನು? ಇಲ್ರಪ್ಪ, ಈ ಕೆಲಸ ಮರೇ ನನ್ನ ಕೈಯಿಂದ ಆಗೋದಿಲ್ಲ. ಲೇ ನೀಲಿ, ಆ ಸಿದ್ಧ ಈ ಊರಿಗೆ ಬಂದಾಗ ಏನಿದ್ದ? ಒಂದು ಮಗಿ ಒಂದು ಪ್ರಯಾಣ ತಗೊಂಡು ಈ ಊರಿಗೆ ಬಂದ. ಈಗ ಅರಮನೆ ಅಂಥ ಮಠದೊಳಗೆ ರಾಜನಂಗೆ ಮೆರೆಯಕ್ಕೆ ಹತ್ತಿಬಿಟ್ಟಾನ. ಎಲ್ಲಿ ಅವನೋ ಏನೋ ಇಲ್ಲಿಗೆ ಬಂದು ಉದ್ಧಾರ ಆಗಿಬಿಟ್ಟ. ನಾವು ಇಲ್ಲೇ ಹುಟ್ಟಿ ಬೆಳೆದವರು. ಅದಕ್ಕೆ ಹೇಳ್ತೇನಿ, ಆ ವೈಭವ ಮಾನ ಮರ್ಯಾದೆ ಎಲ್ಲ ನಮ್ಮದಾಗಬೇಕು. ನೋಡು, ತಿಳಿದಾಕಿದ್ದೀನಿ, ನೀನು ವಿಚಾರ ಮಾಡು. ಆದ್ರೆ ಅಜ್ಜ ಈಗೂ ಅದ ಕೈಪ ಮಗಿ ಪ್ರಯಾಣ ಇರಲಿ ಅಂತಾನ, ಅಂಥವ್ ವಿಷ ಕೊಲ್ಲು ಅಂತ ಹೇಳ್ತಿರಲ್ಲ ನೀವು. ನನಗೆ ಯಾಕೋ ಇದು. ನೀಲಿ, ಇಷ್ಟು ಸಣ್ಣ ಕೆಲಸ ನಿನ್ನಿಂದ ಆಗೋದಲ್ಲ, ಎಲ್ಲಿಟ್ಟಿಲೇ ಬುದ್ಧಿನ ನೋಡು. ಕಡೆಯದಾಗಿ ಹೇಳ್ತೇನೆ, ಜನರ ದೃಷ್ಟಿಯೊಳಗ ಅವ ಏನಾರ ಯಾಕಿರ್ವಲ್ನಾಕ, ನಮಗ ಮಾತ್ರ ಮಾ ಬದ್ಧ ವೈರಿನ. ನೋಡು, ಈ ಕೆಲಸ ನೀ ಮಾಡಿಬಿಟ್ಟೆ ಅಂದ್ರೆ 20 ತೊಲಿ ಬಂಗಾರ ಚಿಟಿಗೆ ಚಿಟಿಗೆ ಹೊಡಿದ್ರಾಗ ನಿಂದಾಕೈತಿ. ಸ್ವರ್ಗ ಸುಖನ ನಿಂದಾಕೈತಿ. ಆ ಸಿದ್ಧ ತೀರ್ ಹೋಗಿಬಿಟ್ನಂತಂದ್ರೆ ಮಠದ ಅಧಿಕಾರ ನಂದು, ಅಲ್ಲಿರೋ ಬಂಗಾರ ಎಲ್ಲ ನಿಂದು. ನೀಲಿ, ಮಹಾರಾಣಿ ಮಹಾರಾಣಿ ಇದ್ದಂಗಿರುವಂತಿ. ಕರೆವೇನ್ರಿ? ಕರೆ ಕರೆ ಬಂದ್ರು ಕರೆ. ನೋಡು, ಈ ಕೆಲಸ ನಿನ್ನಿಂದ ಸರಳ ಆಕೈತಿ. ಯಾಕಂದ್ರೆ ನೀನು ದಿವಸ ಅವಾಗ ಊಟಕ್ಕೋದು ಕೊಡ್ತೀನಿ. ತಗೋ ತಗೋ ಇದನ್ನು, ಇದನ್ನು ಅವನ ಊಟದಾಗ ಸೇರಿಸಿ ಕೊಟ್ಟು ಬಿಟ್ಟೆ ಅಂದ್ರೆ ಕೆಲಸ ನಮಗದು ಹೋಗುತ್ತೆ. ಹ್ಞೂ, ಧೈರ್ಯವಾಗಿ ತಗೋ. ಆದರೂ ನಾನ ಇಡ್ಸಾವ ಕೈತಾ. ಎಷ್ಟು ಚಂದ ಕಾಣ್ತಾವಲ್ಲ ನಿನ್ನ ಕೈ. ಎಷ್ಟು ಚಂದ ಕಾಣ್ತಾವ್ರಿ. ಈಗ ಇಷ್ಟ ಕೆಲಸ ಆದ್ಮೇಲೆ ನೋಡುವಂತೆ ಅದ್ರ ಮಜಾ. ಹೌದಾ? ಬಂಗಾರದಾಗ ಮುಚ್ಚಿಬಿಡ್ತೇನೆ ನಿನ್ನ. ನಿಮ್ಮ ಕೆಲಸ ಆತು ಅಂತ ತಿಳ್ಕೊಳ್ರಿ. ಅಯ್ಯೋ, ಶಿವಪುತ್ರು ಬುದ್ಧಿ, ನಾ ಮಲ್ಕೊಂತೀನಿ ಹೋಗಿಲ್ಲ. ಆತ್ರಿ ಬುದ್ಧಿ, ಶಿವ ಒಳ್ಳೆಯದು ಮಾಡಿ. ಯಾರದು ನೀಲವ್ವ? ಯಾಕೆ ತಾಯಿ? ಎಡಿ ತಂದಿನಿ, ಊಟ ಮಾಡಜ್ಜ. ಈಗ ಭಕ್ತರ ಮನೆಯಾಗ ಪ್ರಸಾದ ತಗೊಂಡ ಬಂದೇನಿ, ಹೊಟ್ಟಿ ತುಂಬೇತಿ. ಹಂಗನ್ಬೇಡಜ್ಜ, ನಿನಗೆ ಬೇಕಾದ್ದೆಲ್ಲ ಮಾಡಿಕೊಂಡು ನನ್ನ ಕೈಯೇ ಉಣಿಸ್ಬೇಕು ಅಂತ ಬಂದೇನಿ. ನನ್ನ ಸಲುವಾಗಿ ಮಾಡಿದ ಅಡಿಗೆ ಹಾ, ನಾನೇ ಉಣಬೇಕು ಅದನ್ನು. ಲಘು ಉಂಡ್ಬಿಡಿ ಅಜ್ಜ. ಹೌದವ್ವ, ಲಘೂನ ಉಂಡ್ರೆ ಲಘೂನ ಮಲಗಾಕ ಬರ್ತೈತಿ. ಆದ್ರೆ ನನ್ನ ಹೊಟ್ಟೆ ತುಂಬೇತಿ ಅಂತ ನಿನ್ನ ಹೊಳ್ಳಿ ಕಳಿಸಿದ್ರೆ, ಭಕ್ತರು ತಂದ ಪ್ರಸಾದನ ಹೊಳ್ಳಿ ಕಳಿಸಿದ ಈ ಸಿದ್ಧಾರೂಢ ಅಂತ ನನ್ನ ಮ್ಯಾಲೆ ಅಪಕೀರ್ತಿ ಬರ್ತೈತಿ. ಶಿವನಿಚ್ಛೆ ಇದ್ದಂಗೆ ಆಗಲಿ. ತಾರವ್ವ ತಗೋಯಜ್ಜ, ಅಷ್ಟು ಉಂಡ್ಬಿಡ.
ಊಟ ಮಾಡಿಸಬೇಕು ಅಂತ ತಂದಿದ್ದಿ, ಆದ್ರೆ ಎರಡ ತುತ್ತು ತಿಂತೀನಿ. ಸಾಕು ತಾಯಿ, ಈ ದೇಹಕ್ಕೆ ಎರಡ ತುತ್ತು ಸಾಕು. ಇನ್ನ ನಿಶ್ಚಿಂತವಾಗಿ ಶಾಶ್ವತವಾಗಿ ಕೌದಿಯೊಳಗೆ ಮಲ್ಕೊಂಡು ಬಿಡ್ತೇನೆ. ನೀ ಹೋಗು ತಾಯಿ. ನಿಲ್ಲು ತಾಯಿ. ನೀನವ್ವ, ನೀ ತಂದ ಅಡಿಗಿನ ಎರಡು ತುತ್ತು ಉಂಡಿ ಅದನ್ನು ದಕ್ಕಿಸ್ಕೊಳ್ಳೋ ಶಕ್ತಿ ಈ ಸಿದ್ಧಗೈತವ್ವ. ಆದ್ರೆ ಇನ್ನು ಉಳಿದ ಆ ಅಡಿಗೇನೈತಲ್ಲ, ಅದನ್ನು ಮಾತ್ರ ಬಹಳ ಹುಷಾರಿ ತಾಯಿ, ಬಹಳ ಹುಷಾರಿ. ಯಾಕಂದ್ರೆ ಅದರೊಳಗಿನ ಒಂದು ಅಗಳು ತಿಂದ್ರು ಯಾವ ಜೀವಿನೂ ಬದುಕೋದಿಲ್ಲವ್ವ. ಹೆದರ್ಬೇಡ ತಾಯಿ, ಹೆದರ್ಬೇಡ. ಈ ಸುದ್ದಿನ ನಾನು ಯಾರ ಮುಂದೂ ಹೇಳೋದಿಲ್ಲ. ಆದ್ರೆ ಆ ಅಡಿಗಿನ ಮಾತ್ರ ಯಾರ ಕೈಗೂ ಸಿಗದಂಗ ಭೂಮಿ ಆಗ ಹೋಗದು ಬಿಡು. ಹೋಗ್ತಾಯಿ. ಶಿವ ನಿನಗ ಒಳ್ಳೇದು ಮಾಡ್ಲಿ. ಅಚ್ಚಿಗೆ ವಿಷ ಹಾಕ್ಬಿಟ್ಟೆ, ಅಚ್ಚು ಬದುಕಂಗಿಲ್ಲ. ನೀನು ಪರಮಾತ್ಮನ ಅವತಾರ ಅಂತ ಗೊತ್ತಿತ್ತು, ನಾನು ತಪ್ಪಾಡಿ ನೀಲವ್ವ. ಅಜ್ಜಿಗ ವಿಷ ಕೊಟ್ಟೆ ಅಂತ ಹೇಳಿ ಚಿರ್ಕೊಂತ ಓಡೋದು ನಿಜಾನ ಜಾ? ಆಕಿ ತನ್ನ ಹರಕಿ ತೀರ್ಸ್ಯಾಳ, ನನ್ನ ದಾರಿ ಸರಳ ಮಾಡ್ಯಾಳ. ನೀವ್ಯಾರು ಆಕಿಗೇನು ಮಾಡಬೇಡಿ. ಹೋಗು, ವೈದ್ಯರು ಕರ್ಕೊಂಡು ಹೋಗು. ನೀವ್ಯಾರನ್ನು ಕರಿಬೇಡ್ರಿ, ಯಾರಿಗೂ ಹೇಳಬೇಡ್ರಿ. ನನಗೇನು ಆಗೋದಿಲ್ರು. ನಾನು ಒಳಗೆ ಹೋಗಿ ಬಾಗ್ಲ ಹಾಕೊಂತೀನಿ. 21 ದಿವಸ ಯಾರು ಬಾಗ್ಲ ತೆಗಿಬೇಡ್ರಿ. ಹೊರಗೆ ಶಿವನಾಮ ಭಜನೆ ಪ್ರಾರಂಭ ಮಾಡ್ರಿ. ಅನ್ನದಾನ ವಿದ್ಯಾದಾನ ಸತತ ನಡಿಲಿ. ಇಂದು ಪ್ರಾರಂಭ ಮಾಡಿದ ಶಿವನಾಮ ಪಠಣ ಸೂರ್ಯ ಚಂದ್ರರಿರುವ ಪರ್ಯಂತರ ಸಾಗಲಿ. ಯಜ್ಜ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನೋಡ್ರಿಪ್ಪ, ನೀವ್ಯಾರು ಹೆದರ್ಕೋಬೇಡ್ರು, ನನಗೇನು ಆಗೋದಿಲ್ಲ. 21 ದಿವಸ ಆದ್ಮೇಲೆ ನಾನು ಬಾಗ್ಲ ತೆಗೆದು ಹೊರಗೆ ಬರ್ತೇನೆ.
ಅಲ್ಲಿವರೆಗೂ ಶಿವನಾಮಸ್ಮರಣೆ, ಶಿವಮಂತ್ರ ಪಠಣೆ ನಿರಂತರ ಸಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧಾರೂಢ ಮಹಾಸ್ವಾಮಿಗಳ ತಮ್ಮ ಅಪಾರವಾದ ಜನಪ್ರಿಯತೆ ನನ್ನನ್ನು ಮಂತ್ರಮುಗ್ಧನಾಗಿ ಮಾಡಿಸಿದೆ. ತಾವು ಇಂದಿನ ಸಭೆಯಲ್ಲಿ ಭಾಗವಹಿಸಿ ತಾವು ಕೇವಲ ಸಾಧುಗಳಲ್ಲ,
ದೇಶಪ್ರೇಮಿಗಳು ದೇಶಭಕ್ತರು ಎಂಬುದನ್ನು ನಿರೂಪಿಸಿದ್ದೆ. ತಮಗೆ ಅನಂತ ಅನಂತ ಧನ್ಯವಾದಗಳು. ಎಲ್ಲ ಶಿವನಿಚ್ಛೆ. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಾಕ ಹೋರಾಟ ಮಾಡುವ ನಿಮ್ಮ ಕಾಯಕಕ್ಕೆ ಯಶ ಸಿಗಲಿ ಅನ್ನೋದ ನಮ್ಮ ಆಸೆ. ಮಹಾಸ್ವಾಮಿ, ನಾನು ಭಗವದ್ಗೀತೆಯ ಬಗ್ಗೆ ಬರೆದ ಟೀಕೆ ಟಿಪ್ಪಣಿಗಳ ಕುರಿತಾಗಿ ತಮ್ಮ ಅಭಿಪ್ರಾಯವೇನು? ಲೋಕಮಾನ್ಯರೇ, ಬ್ರಹ್ಮವಿದ್ಯೆ ಅರಿಯದೆ ಜ್ಞಾನಿಯಾಗದೆ ನಿಮ್ಮ ಟೀಕೆಗಳು ಪ್ರಬುದ್ಧವಾಗಲಾರವು. ಉದಾಹರಣೆಗೆ, ನೀವೊಬ್ಬ ದೇಶಭಕ್ತರೆಂದರೆ ಹಿಗ್ಗುತ್ತೀರಿ, ಜ್ಞಾನಿಗಳಲ್ಲ ಎಂದರೆ ಕುಗ್ಗುತ್ತೀರಿ. ಈ ಸಂತೋಷ ದುಃಖಗಳ ಮರ್ಮ ಮೀರಿದಾಗ ಮಾತ್ರ ನೀವು ಜ್ಞಾನಿಗಳಾಗಬಲ್ಲಿರಿ ಅಲ್ಲವೇ? ತಮ್ಮ ಅಗಾಧವಾದ ಪರಿಪೂರ್ಣವಾದ ಜ್ಞಾನಕ್ಕೆ ನಾನು ಶಿರವಾಗಿದ್ದೇನೆ. ತಾವು ನಿಜಕ್ಕೂ ಅವತಾರಿಗಳಾಗಿದ್ದೇನೆ. ತಮ್ಮ ದರ್ಶನ ಮಾತ್ರದಿಂದಲೇ ಮನುಷ್ಯ ಸುಜ್ಞಾನಿಯಾಗುತ್ತಾನೆ. ಸಿದ್ಧಾರೂಢ ಸ್ವಾಮಿ, ತಮಗೆ ನಮೋ ನಮಃ. ಸಿದ್ಧಾರೂಢ ಮಹಾರಾಜರಿಗೆ ಹೇಳಿ. ಸಿದ್ಧಾರೂಢ ಮಹಾರಾಜರಿಗೆ ಹೇಳಿ. ಸಿದ್ಧಾರೂಢ ಮಹಾರಾಜರಿಗೆ ಹೇಳಿ. ಸಿದ್ಧಾರೂಢ ಮಹಾರಾಜರಿಗೆ ಹೇಳಿ. ಸಿದ್ಧಾರೂಢ ಮಹಾರಾಜ ಕಿ ಜೈ. ಸಿದ್ಧಾರೂಢ ಮಹಾರಾಜ ಕಿ ಜೈ. ಯಜ್ಜ, ಪಟ್ಟದ ಸಲುವಾಗಿ ನಾನು ನಿಮ್ಮ ಮ್ಯಾಲ ಕಟ್ಲೆ ಹಾಕಿದ್ರು, ನನ್ನ ಮ್ಯಾಲ ಸಿಟ್ಟಾಗಲಾರ್ದ ನನ್ನ ಮನೆಗೆ ಬಂದು ಆಶೀರ್ವಾದ ಮಾಡಿದ್ರಿ. ನಿಮ್ಮ ಮನಸ್ಸು ಹೃದಯ ಬಹಳ ದೊಡ್ಡದ ಯಜ್ಜ, ಬಹಳ ದೊಡ್ಡದು. ನೋಡಪ್ಪ ದಿವಟಿಗೆ ಭೀಮಾ, ಭಕ್ತರು ಕೂಡಿಸಿಟ್ಟ ಮಠ ಆಸ್ತಿ ಭಕ್ತರಿಗೆ ಸೇರಬೇಕು ಅಂತ ನೀನಿಷ್ಟು ಒದ್ದಾಡ್ತಿ ಅಂದ ಮ್ಯಾಲ ನಾನ್ಯಾಕೆ ಬೇಡ ಅಲ್ಲಿ? ಹಾ, ನೀ ಕಟ್ಲೆ ಹಾಕಿದ್ದು ಒಂದು ಒಳ್ಳೇದ ಆತು. ಕುರುಡು ಕಾಂಚನದ ಸಲುವಾಗಿ ಮುಂದೊಂದು ದಿನ ಎಂಥ ಅನಾಹುತ ಆಗ್ತಿತ್ತು ಏನು? ಯಜ್ಜ, ಈ ಕಟ್ಲೆದೊಳಗ ನನಗ ಜಯ ಸಿಗುವಂಗ ಆಶೀರ್ವಾದ ಮಾಡ್ಯದ. ನಿಜವಾದ ಭಕ್ತ ಅಂದ್ರ ನೀನ. ಆಗ್ಲಿ, ಭಕ್ತರಿಗೆ ಜಯ ಆಗತೈತ. ಯಜ್ಜ, ಹಂಗ ಹೇಳಿದ್ರಿ ಹೆಂಗ ಯಜ್ಜ? ಏನಾದರೂ ಸಾಕ್ಷಿ ಕೊಟ್ಟ ಆಶೀರ್ವಾದ ಮಾಡ. ಶಿವನ ಮ್ಯಾಲಿನ ನಂಬಿಕೆನೂ ಕಳ್ಕೊಂಡ್ಯ. ನನ್ನ ಹತ್ರ ಇರೋದು ಇದು ಒಂದು ರೂಪಾಯಿ ಕಟ್ಟಿ ಮಾತ್ರ. ತಗೋ ಇದನ್ನ, ವಂಶ ಪಾರಂಪರವಾಗಿ ನಿಮ್ಮ ಮನೆತನದ ಹೆಸರು ಬೆಳಗತೈತಿ, ಹೋಗಿ. ನಿಮ್ಮ ಆಶೀರ್ವಾದ ಇದೆಯಾ? ಓಂ ನಮ ಶಿವಾಯ. ಓಂ ನಮ ಶಿವಾಯ. ಭಾಳ ಮಂದಿ ಭಕ್ತರು ರಾಜ ಮಹಾರಾಜರು ನಿಮ್ಮ ಆಶೀರ್ವಾದ ಪಡ್ಕೊಂಡು ಕಾಣಿಕೆ ಕೊಟ್ಟು ಹೋಗ್ಬೇಕು ಅಂತ ಬಂದಾರ. ದಯಮಾಡ್ತ ಯಾರ ತಾಯಿ ನೀನು? ಯಜ್ಜ, ನಾನು ಸಿರುಂದದಿಂದ ಬಂದೇನೆ. ನನ್ನ ಹೆಸರು ಸಂಗವ್ವ ಅಂತ. ಈ ಸಿದ್ಧಾರೂಢನ ಸಲುವಾಗಿ ಏನ್ ತಂದೀಯವ್ವ? ಯಪ್ಪ, ನಾನು ಬಡವಿ, ನಾ ಏನ್ ತರ್ಲಪ್ಪ? ನಿನ್ನ ಸಲುವಾಗಿ ಅಂತ ಇದೊಂದು ದಂಬಡಿ ಉಳಿಸ್ಕೊಂಡು ಬಂದೇನಿ. ಈ ದಂಬಡಿಯಾಗ ಇಡೀ ಪರ್ಷಿಗೆ ಊಟಕ್ಕೆ ಹಾಕ್ಬೇಕು ನೋಡಯ್ಯಪ್ಪ. ಅಲ್ಲವೇ ಅಮ್ಮ, ನೀನು ಕೊಟ್ಟಿರೋದು ಒಂದು ದಂಬಡಿ, ಅದ್ರಾಗ ಇಡೀ ಪರ್ಷಿಗೆ ಹೆಂಗ್ ಊಟಕ್ಕೆ ಹಾಕ್ಬೇಕು ಬೇ? ಯಾಕೆ ಸಾಧ್ಯ ಇಲ್ಲಪ್ಪ? ಒಂದು ದಂಬಡಿಗೆ 10 ಶಿವಡು ಕೋತಂಬರಿ ಸಿಗುತ್ತೈತಿ, ಅದನ್ನ ತಂದು ಸಾರಿಗೆ ಹಾಕಲಿ, ಇಡೀ ಪರಿಸಿಗೇನ ಪರಿಮಳ ಹಬ್ಬುತ್ತ. ಕೊಡು ತಾಯಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ.
ಶಿವಪುತ್ರ, ಪಾಠಶಾಲೆ ಕ್ರಮಬದ್ಧವಾಗಿ ನಡೆಯಲಿ. ಮಠದಲ್ಲಿ ಇನ್ನು ಮುಂದೆ ಈ ದಾಸೋಹ ಎಂದೂ ತಪ್ಪಬಾರದು. ಸೂರ್ಯಚಂದ್ರರಿರುವ ತನಕ ಓಂಕಾರದ ಸ್ಮರಣೆ, ಶಿವನಾಮದ ಸ್ಮರಣೆ ದಿನನಿತ್ಯ ನಡೆಯಲಿ. ಗುರುಗಳು, ತಮ್ಮ ಆಶೀರ್ವಾದದಿಂದ ಜಾತ್ರೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವ ಎಲ್ಲ ನಿರಂತರ ನಡೆದಾವ್ರಿ. ಇದು ಅಲ್ಲದ ಪ್ರತಿ ವರ್ಷ ತಾವು ಪಲ್ಲಕ್ಕಿ ಏರಿ ರುದ್ರಾಕ್ಷಿ ಮಠಕ್ಕೆ ದರ್ಶನ ಕೊಡಬೇಕು ಅಂತ ಎಲ್ಲ ಭಕ್ತರ ಅಪೇಕ್ಷೆ. ಭಕ್ತರ ನನ್ನ ದೇವರು ಅಂದಾಗ ಅವರಿಗೆ ಏನು ತಿಳಿಯಿತು ಅದನ್ನು ಮಾಡಲಿ. ಈ ಮಠ ಅವರದು, ಈ ಸಂಪತ್ತೆಲ್ಲ ಅವ್ರದ, ಇದೆಲ್ಲ ಅವರಿಗಾಗೇ ವಿನಿಯೋಗ ಆಗಬೇಕು. ಗೋವಿಂದು ಸಾಂಗ್ಲಿಗೆ ತಾರ್ ಕೊಟ್ಟು ಗುರುನಾಥನ ಕರೆಸ್ರು. ಯಾಕಂದ್ರ ನಾನು ಅವಾಗ ಆಶೀರ್ವಾದ ಮಾಡಬೇಕು. ಅಜ್ಜಾರ ಹಿಂಗ್ಯಾಕಂತೀರಿ? ನಿಮ್ಮ ಆಶೀರ್ವಾದ ಯಾವಾಗಲೂ ಗುರುನಾಥನ ಮೇಲೆ ಐತಲ್ಲ. ಕರೆಸ್ರಿ ನನ್ನ ಮಗನ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಭಕ್ತರ, ಈ ಜಡ ದೇಹ ತೊರೆದು ಶಿವನ ಪಾದ ಸೇರ್ಬೇಕು ಅನ್ನೋ ಆಸೆ ಬಹಳ ಆಗೈತಿ. ಶಿವನ ಇಚ್ಛಾನೂ ಆದ ಐತಿ, ಅವನ ಆಜ್ಞೆನೂ ಆಗೈತಿ. ನೀನೇ ಇಲ್ಲದ ಈ ಪ್ರಪಂಚದಾಗ ನಂದೇನೈತಿ? ಈ ಅನಾಥನ್ನು ನಿನ್ ಜೋಡೆ ಕರ್ಕೊಂಡು ಹೋಗ್ಬಿಡು. ಬಾಳ ಮರಣ ದೇಹ ಕಷ್ಟ, ಆತ್ಮಕ್ಕಲ್ಲ. ನನ್ನ ಆತ್ಮ ನಿನ್ನೊಳಗೆ ಸೇರ್ತದ. ನಾನೇ ನಾನಾಗಿದ್ದೆ, ಈಗ ನೀನು ನಾನಾಗಬೇಕಾಗೈತಿ. ಇದು ನನ್ನಿಂದ ಸಾಧ್ಯವೇ ತಂದೆ? ಆನ ನಿನ್ನೊಳಗಿದ್ದಾಗ ಎಲ್ಲಾನೂ ಸಾಧ್ಯ ಆಯ್ತು. ಬಾಳ ಆರೂಢ ಪದವಿಗೇರಿ ಭಕ್ತರನ್ನ ಉದ್ಧಾರ ಮಾಡು. ನನ್ನ ಶಿಷ್ಯ ಪರಂಪರೆ ಯಾವಾಗ್ಲೂ ಸಮಾಜದ ಬಗ್ಗೆ ಚಿಂತೆ ಮಾಡಬೇಕ ವಿನಃ ಹುಟ್ಟು ಸಾವಿನ ಬಗ್ಗೆ ಅಲ್ರಪ್ಪ. ದಾರಿ ತೋರಿಸೋ ನೀವು ಹೋಗ್ಬಿಟ್ರ ನಾವು ಅನಾಥರಾಗ್ತೀವಿ ತಂದೆ, ಅನಾಥರಾಗ್ತೀವಿ. ಸೂರ್ಯ ಮುಳುಗಿದ್ರು ಜಗತ್ತಿಗೆ ಚಂದ್ರ ಬೆಳಕು ಕೊಡ್ತಾನೋ ಬಾಳ, ಅದರಂತೆ ನೀನು ಕೂಡ ಅರಿವು ಪಡೆದು ಮರ್ತವ್ರಂಗ ಮಾತಾಡ್ತೀಯಲ್ಲೋ. ಯಜ್ಜ ನಮ್ಮನ್ ಬಿಟ್ಟು ಹೋಗ್ಬೇಡು. ಯಜ್ಜ ಈ ಸಾಮಾನ್ಯ ಮನುಷ್ಯನಿಗೆ ಮಗ ಆಗಿ ಬಂದಿ, ನನ್ನ ಮನೆ ತುಂಬೆಲ್ಲ ಆಡಿದೆಲ್ಲೋ ಯಜ್ಜ, ಮಗ ಆಗಿ ಆಡಿದೆಲ್ಲೋ ಯಜ್ಜ, ನನ್ನ ಮನೇನ ಕೈಲಾಸ ಮಾಡಿದೆಲ್ಲೋ, ಕೈಲಾಸ ಮಾಡಿದೆಲ್ಲೋ ಯಜ್ಜ. ಈಗ ಈಗ ನಮ್ಮನ್ನೆಲ್ಲ ಬಿಟ್ಟು ಹೊಂಟ್ಯ, ಹೋಗ್ಬೇಡ ಹೋಗ್ಬೇಡ ಯಜ್ಜ. ನಮ್ಮನ್ನು ಬಿಟ್ಟು ಹೋಗ್ಬೇಡ ಯಜ್ಜ, ಯಜ್ಜ ನಮ್ಮನ್ನು ಅನಾಥರ ಮಾಡಬೇಡ ಯಜ್ಜ. ಯಜ್ಜ ನೀನೇ ಇಲ್ಲದ ಮೇಲೆ ನಾವು ಹೆಂಗಿರೋದು ಯಜ್ಜ? ಹುಬ್ಬಳ್ಳಿಗೆ ಹುಚ್ಚನಂಗ ಬಂದು ಇಡೀ ಜಗತ್ತ ನಿಚ್ಚಳ ಮಾಡಿದಿ.
ಮತ್ತೀಗ ನಮ್ಮನ್ನು ಹುಚ್ಚರ ಮಾಡಿ ಕೈ ಬಿಟ್ಟು ಹೊಟ್ಟಿಯಲ್ಲೋ ಅಪ್ಪ. ನೀವೆಲ್ಲ ಆರೂಢ ಮಠದ ಮಹಾ ಬೆಳಕಿನೊಳಗೆ ಮಿಂದು ಪರಿಶುದ್ಧರಾದವರು. ಅಳಬೇಡ್ರಪ್ಪ, ಕಣ್ಣೀರ ಹಾಕಬೇಡ್ರಿ. ನಿಮ್ಮೆಲ್ಲ ಹಿರಿತನದೊಳಗೆ ಮಠದ ಕಾರ್ಯ ಸುಗಮವಾಗಿ ಸಾಗಲಿ. ಶಿವಪುತ್ರ ಗೋವಿಂದು ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನಗೆ ಆಶೀರ್ವಾದ ಮಾಡಬೇಕು. ಗುರುನಾಥಾರೂಢ, ನಾನು ಹೇಳುವುದನ್ನ ಲಕ್ಷಗೊಟ್ಟು ಕೇಳು ಬಾಳ. ನಾನು ಮಾತಾಡಿ ಕೆಟ್ಟೆ, ನೀನು ಮಾತಿಲ್ಲದ ಮೌನಯೋಗಿಯಾಗು. ಯಾರ ಗೊಡವಿಗೂ ಹೋಗಬೇಡ. ಗುರುನಾಥ, ನಾನು ನಿನಗೆ ಮಠದ ಆಸ್ತಿ ಬಿಟ್ಟು ಹೊಂಟಿಲ್ಲ. ಅದೆಲ್ಲ ಭಕ್ತರಿಗೆ ಸಂಬಂಧಪಟ್ಟದ್ದು. ನಾನು ನಿನಗೆ ಕೊಡೋದು ಈ ಮಣ್ಣಿನ ಮಡಿಕೆ ಪರಿಯಾಣ. ಆಗಲಿ ನನ್ನ ತಂದೆ. ನನ್ನ ನೋಡು, ನನ್ನ ಕಣ್ಣ ನೋಡು, ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.